गीता बैंक हिड़द्रे मुगीतु करेक्ट गीता ए गीता एने गीता गीता 10 ರೂಪಾಯಿ ಇದ್ರಕಡೆ please ಯಾಕೆ ಬೇಕು ಕಣೆಮ್ಮ ಕೊಡೆ 10 ರೂಪಾಯಿ ಯಾಕೆ ನೋಡಿ ಇವತ್ತು ನಮ್ಮ ರಾಜ್ ಪಿಕ್ಚರ್ ರಿಲೀಸ್ ಫಸ್ಟ್ ನೋಡ್ದೆ ಹೋದ್ರೆ ನನಗೆ ಜೀವನೇ ಹೋಗ್ಬಿಡುತ್ತೆ ಯಾರೇ ಅದು ನಿನ್ ರಾಜಿ ಅಯ್ಯೋ ಏನೇ ಹೀಗೆ ಹೇಳ್ತಿದೀಯಾ ರಾಜ್ ಅಂದ್ರೆ ಯಾರು ಅಂತ ಹೇಳ್ತಿದೀಯಲೇ ನೀನ್ ಬರೀ ಪುಸ್ತಕದ ಹುಳು ಬಿಡು ಹೊರಗಿನ ಪ್ರಪಂಚವೇ ನಿನಗೆ ಗೊತ್ತಾಗೋದಿಲ್ಲ ರಾಜ್ ಅಂದ್ರೆ कन्नड़ कंटीरव नट सार्वभौम वर नट रचकर राज राजकुमार राजकुमार कड़े पिक्चर के 10 रूपाय तक वापस को थैंक यू यू सिली मेले कोपना मत आगे 10 गंटे आगोय्तु याके इष्ट लेट माडिद्री नोड्तीना नानी ऊर्गे दोड्ड मनुष्य नानु बरोवाग यारादरू 4 जन नोड्बिट्रे आमेले नन गति अदिक्के एल्लरू मलगिबिट्ट मेले नानु ओब्बरे बंदबिट्टे इन्मेले नीनु ई रीति नन्न कायबेकाद कष्टाने इरोदिल्ल याकंद्रे ऊराचे इरो नन्न एस्टेट नल्लि दौड़ बंगले कटी कटदे अद्बे तीर्मान आमेले रीति कट्टी हिडकोदे नन केस बंदे नळिनी यारो पापी फोटो तेरे को ढोटता है तेरा हाँ और ये जो नहीं 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 अब यार हमसे नहीं कोता नानी चिल्डो ना कितने कल संदर्भ में फोटो एक तगन होती था पापी मधुले चिल्डी ड्रेस चन्ना मेकअप आदरो हाँ कौन रहती थे हाँ नानी इधर साइड आए थे ने निन्न तमाशा बेरे ये नहीं थी का हाँ डार्लिंग अच्छा पड़े ना ना नन कराह चला नन के निम तमाशे निन के शेर मार के आह देखो विजया इधो ये किस कने इधो हाथ में चिटकोल थी दिया बोर होड़िया टाइम में ले बेजार कलियो बेस्ट फ्रेंड कने हागर नानु अंचला नोट करती हूँ कोडे अब नीन नोट अंत दलवे अधिया क्या हागंतिया नान नोट दरे निन घंटे न होगुते ಅಲ್ವೇ ಈ ಬುಕ್ ನ ಒಂದ್ಸರಿ ನೀನ್ ನೋಡ್ಬಿಟ್ರೆ ಸಾಕು ದಿನಾ ನನ್ನ ರೂಮ್ ಗೆ ಬರ ಹಾಗಾಗ್ತೀಯ ಅಂತ ಪುಸ್ತಕ ಇದು ಗೊತ್ತಾ नोडे सारी नीन केल्तीयल्ल अंत रेवती गोत्तागि डोंट बी फस्सी कोडे साकु तगो आद्रे नोड्बिट्टु तंदु कोडबेकु वापस सरी ಓದಿದ್ರೆ ಮನಸ್ಸು ಕೆಟ್ಟು ನಮ್ಮನ್ನು ತಪ್ಪುದಾರಿಗೆ ಎಳೆಯುತ್ತೆ ಅಂತಾನೆ ಸಮಾಜ ಇದಕ್ಕೆ ಅಶ್ಲೀಲ ಪತ್ರಿಕೆ ಅಂತ ಹೆಸರಿಟ್ಟು ಮುಚ್ಚಿಟ್ಟಿರೋದು. ಇದನ್ನು ಮುಟ್ಟೋದೇ ಅಸಹ್ಯ. ನೀನು ತಪ್ಪುದಾರಿಗೆ ಇಳಿಬಾರ್ದು ಅಂತ ಹೊರದೆ ಅಷ್ಟೇ, ಬೇರೆ ಅಲ್ಲಮ್ಮ. ಅದಕ್ಕೂ ಒಂದು ಮಿತಿ ಬೇಡ. ವಿಜಯನ ಹತ್ರ ಎಷ್ಟು ಗೋಗರ್ದ ಪುಸ್ತಕ ಇಸ್ಕೊಂಬಂದೆ. ನಿನ್ ಪಾಡ ನೀನ್ ಸರ್ ಅಂತ ಹರಿದಾಕ್ಬಿಟ್ಟಿಯಲ್ಲ. ಬೇರೆ ಪುಸ್ತಕ ಕೇಳಿದ್ರೆ ಕೊಡ್ತಾಳ? ಇನ್ನೆಲ್ಲ ಅವಳಾಗ ಅವಳೇ ಕೊಟ್ರು. ಇಂಥ ಪುಸ್ತಕ ನೀನು ಓದಲೇ ಕೊಡ್ದು. ಹೋಗಿ ನಿನ್ ಪಾಠ ನೀನು ಓದ್ಕೊಮ್ಮ. ಛೇ ಛೇ, ಒಳ್ಳೆ ಋಷಿಪಂಚಮಿ ಅಜ್ಜಿ ಹಾಗೆ ಒಡವಡ ಅಂತೀಯಲ್ಲೇ. ನೋಡು, ಇನ್ಮೇಲೆ ನೀನ್ ನನ್ನ ಹತ್ರ ಮಾತಾಡ್ಬೇಡ, ನಾನ್ ನಿನ್ನ ಹತ್ರ ಮಾತಾಡೋಣ. ಮೇ ಕಮ್ ಇನ್ ಸರ್. ಯಾರಪ್ಪ ಅದು? ನಿಮ್ಮ ಹತ್ರ ಮುಖ್ಯವಾದ ಒಂದು ವಿಷಯ ಮಾತಾಡಬೇಕು ಅಂತ ಬಂದಿದ್ದೆ. ಏನದು? ನೀನ್ ಮಾನ ಮರ್ಯಾದೆ ಬೆಲೆ ಎಷ್ಟು ಹೇಳ್ತೀಯ? ಏನ್ ಹುಡುಕಾಟ ಆಡ್ತಾ ಇದೀಯಾ? ನಾನು ಯಾರು ಅಂತ ನಿನಗೆ ಗೊತ್ತಾ? ಗೊತ್ತಿರೋದಕ್ಕೆ ಈ ವ್ಯಾಪಾರ ಮಾಡಕ್ ಬಂದಿರೋದು. ನೀನು ಮಿಟ್ಮೀರ್ ಮಾತನಾಡ್ತಾ ಇದೀಯ. ನಾನು ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರಿಗೆ ಕೆಟ್ಟವನು. ನಾನು ಅಷ್ಟೇ. ಸಮಾಜದಲ್ಲಿ ನಡೆಯುವ ಅನ್ಯಾಯ ಅಕ್ರಮಗಳನ್ನ ರೆಡ್ ಹ್ಯಾಂಡ್ ಆಗಿ ಕಂಡುಹಿಡಿಯುವಂತ ಕ್ರಿಕೆಟ್ ಏಜೆಂಟ್. ಈ ಫೋಟೋಸ್ ನೋಡು, ನಿನಗೆ ಗೊತ್ತಾಗುತ್ತೆ. ಪಾಪಿ, ಅವತ್ತು ಫೋಟೋ ತೆಗೆದಿದ್ದು ನೀನೇನಾ? ಎಸ್, ನಾನೇ. ಈಗ ತಾನೇ ಉದ್ಯೋಗ ಪ್ರಾರಂಭ ಮಾಡಿದ್ದೀನಿ. ನೀನೇ ಮೊದಲನೇ ಬೋಣಿ. ನೀನು ಅಮೃತ ಹಸ್ತದಿಂದ 10,000 ರೂಪಾಯಿ ಕೊಟ್ಟು ನನ್ನ ಉದ್ಯೋಗದ ಲಾಭ ಗಳಿಸಿ ಅಂತ ಆಶೀರ್ವಾದ ಮಾಡಿ. ಅಪ್ಪ ಏನ? ಯಾರಪ್ಪ ಇದು? ಇವರು ಇವರು ಯಾವುದೋ ಬಿಸ್ನೆಸ್ ವಿಷಯ ಮಾತಾಡೋಕೆ ಬಂದಿದ್ದಾರೆ ಕಣ. ಯಾರು ಹುಡುಗ? ಚಂದ್ರು. ಚಂದ್ರು ಅಂದ್ರೆ ನನ್ನ ಮಗ. ಓಹೋ. ಅಪ್ಪ, ಪಿಕ್ನಿಕ್ ಹೋಗ್ಬರ್ತೇನೆ. ಸಾಯಂಕಾಲ ಬಂದ್ಬಿಡ್ತೀನಿ. ಸರಿ ಸರಿ, ಬೇಗ ಹೋಗು. ಏನಪ್ಪ ಚಂದ್ರು, ನಿನಗೆ ಮದುವೆ ಆಗಿದೆಯಾ? ಇಲ್ಲ. ಪಿಕ್ನಿಕ್ ಹೋಗ್ತಾ ಹೋಗ್ತಾ ಇದೆಯಾ? ಇಲ್ಲ ಸರ್, ಫ್ರೆಂಡ್ಸು ಜೊತೆಲಿ ಬರ್ತಾ ಇದ್ದೆ. ಗುಡ್, ಹೋಗೋರು ಹೋಗಪ್ಪ. ಬರ್ತೀನಪ್ಪ, ಬರ್ತೀನಿ. ಎಷ್ಟು ರಾಜ ನಾನು. ಹುಡುಗ ವಯಸ್ಸು ಬಂದಿದ್ದಾನೆ, ಮದುವೆ ಮಾಡುತ್ತಾನೆ. ಅದೆಲ್ಲ ನನಗೆ ಗೊತ್ತು. ನೀನೇನು ಹೇಳಬೇಕಾಗಿಲ್ಲ. ಮೊದಲು ನೆಗೆಟಿವ್ಸ್ ಕೊಡು. ಮೊದಲು 10,000 ರೂಪಾಯಿ ಕೊಡು. 10,000? ಸರಿ ಇರು, ತರ್ತೀನಿ. ले फोटोस कोड नेगेटिव गुड मनुष्य कोठड़ा फ्रेंड्स होगते इल्ल ಅಂತ ಕಾಣುತ್ತೆ ಬಾ ಚೆನ್ನಾಗಿರಲ್ಲ ತುಂಬಾ ಚೆನ್ನಾಗಿರಲ್ಲ ನಾನು ಆ ಫೋಟೋ ತೆಗಿದಿದ್ದಾರೆ ಅಲ್ಲಿಗೆ ಹೋಗೋಣ ರೆಡಿ ಪೀಡಿ ಪಾಪಿ ಏನಿದು ನೋ ನೋ ಓ ಚೋಲೆ ಪ್ಲೀಸ್ गीता ले गीता हुडक यारो बंदारे कणे अप्प बंदिरबहुदु गुड इवनिंग गुड इवनिंग नमस्कार नमस्कार मुस्किता नहीं यार हुडुक्तिरोदु यारो नन्न नोडक्के बंदिदारे अंद्रु निम्मन्न हुडुक्कोंड बंदिरोदु नाने रे हा नीवा मत्ते मत्ते अवत्तु नी पिक्निक बंद होगिद्रल्ल रे आग ई ट्रान्सिस्टर अनाथवागि बिद्दित्तु निम्मदे इरबहुदेनो अंत संदेह नोडि नो नो ई ट्रान्सिस्टर नंदल्ल अल्ल ओंदु वेळे निम्म फ्रेंड्स यारादरू आगिद्रे हागंत नन्न फ्रेंड्स यारू ಏನೂ ಹೇಳಿಲ್ಲ ನೋಡಿ ಒಂದು ಕೆಲಸ ಮಾಡಿ ಈ ಟ್ರಾನ್ಸಿಸ್ಟರ್ ಪ್ರಿನ್ಸಿಪಾಲ್ ಹತ್ರ ಕೊಟ್ಟು ಹೇಳಿಬಿಟ್ಟು ಹೋಗು ರೀ ರೀ ಮಿಸ್ ಗೀತಾ ಏನು ನಿಮ್ಮ ಹೆಸರು ನನಗೆ ಯಾಕೆ ಗೊತ್ತು ಅಂತ ಕೇಳ್ತಿರೋ ಅನ್ಕೊಂಡೆ ಕೇಳಲಿಲ್ವಲ್ಲ ಹೌದು ಅಂದಾಗೆ ನನ್ನ ಹೆಸರು ನಿಮಗೆ ಯಾಕೆ ಗೊತ್ತಾಯ್ತು ಅವತ್ತಿನ ದಿವಸ ನಿಮ್ಮ ಫ್ರೆಂಡ್ ಜೊತೆ ನೀವು ಮಾತಾಡ್ತಾ ನಿಂತ್ಕೊಂಡಿದ್ರಲ್ಲ ಅದನ್ನ ಕೇಳಿಸ್ಕೊಂತನೇ ಇದ್ದೀರಿ ಗೀತಾನ ಹೆಸರು ತುಂಬಾ ಚೆನ್ನಾಗಿ ಒಪ್ಪುತ್ತೀರಿ ट्रान्सिस्टर निम्गे बेडवा इदु ओळ्ळे पजिति आयतल्ल इदु नंदल्ल अंत हेळिल्वा करेक्ट निम्दल्ल नम्मदे इदन्न नन्न बर्थडेयल्लि नम्म तंदे प्रेजेंट माडिद्रु ನೋಡಿ ಫಸ್ಟ್ ಟೈಮ್ ನಿಮ್ಮನ್ನ ನೋಡಿದ್ಮೇಲಿಂದ ಮತ್ತೆ ಮತ್ತೆ ಮಾತಾಡಿಸಬೇಕು ನೋಡಬೇಕು ಅನ್ಸುತ್ತೆ ಅದಕ್ಕೆ ಇದನ್ನ ನೆವ ಮಾಡ್ಕೊಂಡು ಬಂದ್ಬಿಟ್ಟೆ ನೋಡಿ ಬರ್ತಿದ್ದ ಹಾಗೆ ಯಾರು ಎಲ್ಲಿಂದ ಬಂದೆ ಅಂತ ಪಜಿತಿ ಮಾಡಿಬಿಟ್ರು ಅದಕ್ಕೆ ನಾನು ಏನು ಹೇಳಿದೆ ಗೊತ್ತಾ ನಿಮ್ಮ ಮತ್ತೆ ಮಗ ಅಂದ್ಬಿಟ್ಟೆ ಪರವಾಗಿಲ್ಲ ನೀವು ತುಂಬಾ ಧೈರ್ಯವಂತರು ನಿಮ್ಮನ್ನು ನೋಡಬೇಕು ಅನ್ನೋ ಆಸೆ ನನಗೆ ಇಷ್ಟ ಧೈರ್ಯ ಕೊಡ್ತರೆ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ತೀರಾ ನೋ ನೋ ಇದರಲ್ಲಿ ಕ್ಷಮಿಸುವಂತದೇನಿದೆ ಹಾಗಾದ್ರೆ ಈ ಟ್ರಾನ್ಸಿಸ್ಟರ್ನ ನನ್ನ ನೆನಪಾಗಿಟ್ಕೊಳ್ತೀರಾ ಹಿಂದೂ ಮುಂದೂ ಪರಿಚಯ ಇಲ್ಲದೆ ಇರೋರ ಹತ್ರ ಈಗ ಪರಿಚಯ ಆಯ್ತಲ್ಲ ಆದ್ರೂ ಪ್ಲೀಸ್ ಪ್ಲೀಸ್ ಬೆಲ್ ಹೊಡಿತು ನಾನಿನ್ ಬರ್ತೀನಿ ಪುನಃ ನೀವು ಮೀಟ್ ಮಾಡೋದು ಯಾವಾಗ ಐ ಮೀನ್ ನಿಮ್ಮ ಹಾಸ್ಟೆಲ್ ವಿಸಿಟಿಂಗ್ ಅವರ್ಸ್ ಯಾವಾಗ ಅಂತ ಸಂಡೇ 46 ಬರ್ತೀನಿ ಚೆನ್ನಾಗಿ ಹಾಡ್ತಿದೆಯನ್ರಿ ಓಹ್ ತುಂಬಾ ಚೆನ್ನಾಗಿ ಹಾಡ್ತಾ ಇದೆ ಅಂದಾಗೆ ನಿಮ್ದು ಯಾವ ಸಬ್ಜೆಕ್ಟ್ ರೀ ಬಿಎಸ್ಸಿ ಫೈನಲ್ ಇಯರ್ ನೀವು ಪಿಯುಸಿ ಫೇಲ್ ರೀ ಈಗ ನಮ್ಮ ತಂದೆ ಜೊತೆ ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ ನೋಡಿ ನೀವು ನನಗಿಂತ ದೊಡ್ಡವರು ಆದ್ರಿಂದ ಏಕವಚನದಲ್ಲೇ ಕರೀರಿ ನನಗೂ ಹಾಗೆ ಕರಿಬೇಕು ಅಂತ ಆಸೆ ರೀ ಆದ್ರೆ ನೀವೇನ್ ತಿಳ್ಕೊಂತೀರೋ ಅನ್ಕೊಂಡಿದ್ದೆ ಸತ್ಯ ಗೀತಾ ಇಷ್ಟು ಬೇಗ ಬೆಲ್ ಹೊಡೆದ್ಬಿಟ್ರು ಗಂಟೆ ಹೊಡೆದ್ರೆ ಶುಭಶಕನ ಅಂತಾರೆ ಹೌದಾ ಹಾ नानिन बरला ಬರ್ತೀನಿ ವಿಜಯ ಹಾಯ್ ಗೀತಾ ನಾನು ಹೇಳಿಲ್ವಾ ನನ್ನ ರೂಮಿಗೆ ನೀನು ಆಗಾಗ್ಗೆ ಬರೋ ಹಾಗೆ ಆಗುತ್ತೆ ಅಂತ ಯಾವುದಾದರೂ ಪುಸ್ತಕ ಬೇಕಾಗಿತ್ತೇನೆ ಅಲ್ಲ ಕಣೆ ನಿನ್ನತ್ರ ಒಂದು ಸಹಾಯ ಕೇಳಕ್ಕೆ ಬಂದೆ ಏನೇ ಅದು ಮತ್ತೆ 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 ನನ್ನತ್ರ ಹೇಳಕ್ಕೆ ಸಂಕೋಚನ ಹೇಳೇ ಪರವಾಗಿಲ್ಲ ನನ್ನ ಬಾಯ್ ಫ್ರೆಂಡ್ ಚಂದ್ರ ವಿಷಯ ಹೇಳಿದ್ನಲ್ಲ ಹೌದು ಅವರು ನನ್ನ ನಾಳೆ ಪಿಕ್ಚರ್ ಬರ್ತೀಯ ಅಂತ ಕೇಳಿದ್ರು ನಾನು ಹೂ ಅಂದ್ಬಿಟ್ಟೆ ಈಗ ವಾರ್ಡನ್ ಹತ್ರ ಹ್ಯಾಕ್ ಪರ್ಮಿಷನ್ ತಗೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ ಅಷ್ಟೇನಾ ಡೋಂಟ್ ವರಿ ನಾನು ವಾರ್ಡನ್ ಹತ್ರ ಪರ್ಮಿಷನ್ ತಗೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಹಾ ಇವನ್ನ ನಮ್ಮ ದೊಡ್ಡಪ್ಪ ಇದ್ದಾರೆ ಅವ್ರು ನಾಳೆ ಬರ್ತೀರಿ ಅಂತ ಹೇಳಿ ನಿನ್ನ ಕರ್ಕೊಂಡು ಹೋಗ್ತೀನಿ ಆಯ್ತಾ ಥ್ಯಾಂಕ್ ಯು ವೆರಿ ಮಚ್ ಹಾಯ್ ಚಂದ್ರು ಹಾಯ್ ಗೀತಾ ಇವಳು ನನ್ನ ಬೆಸ್ಟ್ ಫ್ರೆಂಡ್ ವಿಜಯ ಅಂತ ನಮಸ್ಕಾರ ನಮಸ್ಕಾರ ಲೇ ಗೀತಾ ಸಿನಿಮಾಕ್ಕೆ ಹೋಗಿ ಬೇಗ ಬಂದ್ಬಿಡು ಆಮೇಲೆ ಲೇಟ್ ಆದ್ರೆ ವಾರ್ಡನ್ ನನ್ ಬೈತಾರೆ ಗೊತ್ತಾಯ್ತಾ ಓಕೆ ಬರ್ತೀನಿ ಓಕೆ ಬಾಯ್ 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 टिकेट रिजर्व चित्र 100 दिवस ओडिदेयल्ल टिकेट ಈಜಿಯಾಗಿ ಸಿಗುತ್ತೆ ಅನ್ಕೊಂಡೆ ಆಲ್ರೆಡಿ ಬೇರೆ ಥಿಯೇಟರ್ ಹೋಗೋಣ ಇಲ್ಲೂ ಅದೇ ಗತಿ ಸರಿ ಮುಂದೆ ಥಿಯೇಟರ್ ಹೋಗೋಣ ಹೋಗಿಪ್ಪ ಇಲ್ಲೋ ಹೌಸ್ಫುಲ್ ಸಿನಿಮಾ ನೋಡಿ ಲಕ್ಷಣ ಸಾಬ್ ನನ್ನ ಕರ್ಕೊಂಡು ಹೋಗಿ ಹಾಸ್ಟೆಲ್ಗೆ ಬಿಟ್ಬಿಡಿ ಕೋಪ್ಸ್ಕೋಬೇಡ ಗೀತಾ ಮುಂದಿನ ಥಿಯೇಟರ್ ಟ್ರೈ ಮಾಡೋಣ ಆಗ್ಲೇ 3:30 ಆಯ್ತು ಒಂದ್ ವೇಳೆ ಟಿಕೆಟ್ ಸಿಕ್ಕಿದ್ರು ಇಂಟರ್ವೆಲ್ ಬಿಡೋ ಟೈಮ್ ಬನ್ನಿ ಹೋಗೋಣ ಬನ್ನಿ ನಾವೆಲ್ಲಿಗೆ ಬಂದಿದ್ದೀವಿ ಈಗ ಹೆದರ್ಕೋಬೇಡ ಗೀತಾ ಇದು ನಮ್ಮನೆ ಹಾಸ್ಟೆಲ್ ಹೋಗಿ ಇನ್ನು ಟೈಮ್ ಇದೆಯಲ್ಲ ಸ್ವಲ್ಪ ರೆಸ್ಟ್ ತಗೊಂಡು ಹೋಗಿ ನಿನಗೆ ಇಷ್ಟ ಇಲ್ದಿದ್ರೆ ಬೇಡ ನೋಡು ಮೊದಲು ನಮ್ಮ ಮನೆಗೆ ಕರಿತಾ ಇದ್ದೀನಿ ನೀನು ನಮ್ಮ ಮನೆಗೆ ಬಂದ್ರೆ ನನಗೆ ಎಷ್ಟು ಸಂತೋಷವಾಗುತ್ತೆ ಗೊತ್ತಾ ಪ್ಲೀಸ್ ಗೀತಾ ಒಳಗ್ ಬಾ ಬಾ ಗೀತಾ ಕಮ್ ಆನ್ ನೋಡು ಇದು ನಂದೇ ಚೆನ್ನಾಗಿದೆ ಅಲ್ಲಿ ರೆಕಾರ್ಡ್ ಪ್ಲೇಯರ್ ಇದೆ ಹಾಡು ಕೇಳ್ತಾ ಇರೋದು ನಿಮಗೋಸ್ಕರ ಸ್ಪೆಷಲ್ ಟಿಫನ್ ಆರ್ಡರ್ ಮಾಡ್ಕೊಂಡು ಬರ್ತೀನಿ ಈಗ ಅದೆಲ್ಲ ಯಾಕೆ ನಾನು ಮನೆಗೆ ಬಂದ ಅತಿಥಿಗಳನ್ನ ಹಾಗೆ ಕಳಿಸೋದೆ ಜಸ್ಟ್ ನೀನೇ ಯೋಚನೆ ಮಾಡಬೇಡ. ನಾಡಿದ್ದು ನಮ್ಮ ತಂದೆ ಊರಿಂದ ಬಂದ ತಕ್ಷಣ ನಮ್ಮ ಮದುವೆ ಏರ್ಪಾಡು ಮಾಡ್ತೀವಿ. ಮುಂದಿನ ವಾರ ನೀನು ಮೀಟ್ ಮಾಡಕ್ಕೆ ಬಂದಾಗ ಖಂಡಿತವಾಗೂ ಒಳ್ಳೆ ಸುದ್ದಿ ತರ್ತೀನಿ. ಗೀತಾ, ನೀನು ಧೈರ್ಯವಾಗಿ ಹೋಗು, ಧೈರ್ಯವಾಗಿ ಹೋಗು. ವಿಜಯ ಜೊತೆಯಲ್ಲಿ ಸೇರ್ಬೇಡ ಅಂತ ನಾನು ಎಷ್ಟು ಸಾರಿ ಹೇಳಿದ್ದೀನಿ, ನನ್ನ ಮಾತೇನು ಕೇಳ್ತಿದ್ಯಾ ನೀನು? ಗೀತಾ, ನಿಜ ಹೇಳು, ಎಲ್ಲಿ ಹೋಗಿ ಬರ್ತಿದ್ಯಾ? ಸಿನಿಮಾ ನೋಡ್ಕೊಂಡು ಊರೆಲ್ಲ ಸುತ್ಕೊಂಡು ಬರ್ತಿದ್ದೆ ತಾನೆ? ನಿಲ್ಸಪ್ಪ, ಚಂದ್ರು ಅವ್ರ ಮನೆ ಎಲ್ಲಿದೆ ಗೊತ್ತಿಲ್ಲಮ್ಮ. ಸರಿ ಹೋಗಪ್ಪ. ಇಲ್ಲಿ ಸ್ವಲ್ಪ ನಿಲ್ಸಪ್ಪ. ಸರಿ ಹೋಗಪ್ಪ. ಏನಮ್ಮ ಇದು? ಅಡ್ರೆಸ್ ಸರಿಯಾಗಿ ಗೊತ್ತಿದ್ರೆ ಹೇಳಿ ಕರ್ಕೊಂಡು ಹೋಗಿ ಬಿಡ್ತೀನಿ. ಸುಮ್ಮನೆ ಎಷ್ಟು ಅಂತ ಊರೆಲ್ಲ ಸುತ್ತಕ್ಕಾಗತ್ತೆ ಹೇಳಿ? ಹಾಗಲ್ಲಪ್ಪ, ನಾನು ಅಲ್ಲಿಗೆ ಬಂದಿದ್ದು ಒಂದೇ ಸಲ, ಸರಿಯಾಗಿ ನಾಲ್ಕ ಇಲ್ಲ. ನಾನು ಹಾಸ್ಟೆಲ್ಗೆ ಕರ್ಕೊಂಡು ಹೋಗ್ಬಿಟ್ಬಿಡಪ್ಪ. ವಿಷಯ ಕುಡಿದು ಬಿಟ್ಟಿದ್ದಾರೆ. Oh my God, रेवती होटेल पॉयसन मोदल तेगीबेकम्मा बेग होगी ಒಂದು ಬಕೆಟ್ ಒಂದಷ್ಟು ನೀರು ತಗೊಂಡು ಬಾ. स्वल्प बिस्नीरू ಒಂದು ಸೀರೆ ತಗೊಂಡು ಮಾಮ್ಮ. ಯಾಕೆ ಡಾಕ್ಟರ್? ಈಕೆ ವಿಷ ಕುಡಿದಿದ್ರಿಂದ ಆಭಾಷಣ ಆಗೋಗ್ಬಿಟ್ಟಿದೆ. ಬೇಗ ಹೋಗಮ್ಮ ಡಾಕ್ಟರ್. ಹೋಗಮ್ಮ. ಸರಿ ಡಾಕ್ಟರ್. ಅಪ್ಪ ಇನ್ನು ಭಯವಿಲ್ಲ. ಸಮಯಕ್ಕೆ ಸರಿಯಾಗಿ ಕರೆದಿದ್ದಕ್ಕೆ ಸರಿ ಹೋಯ್ತು. ಇಲ್ದಿದ್ರೆ ದೊಡ್ಡ ಅನಾಹುತವೇ ಆಗೋದು. ರೇವತಿ ಗೀತಾನ ಇವತ್ತು ನಾವು ಕಾಪಾಡಿದ್ದು ಹೆಚ್ಚಲ್ಲ, ಸದಾ ಅವಳನ್ನು ಕಾಪಾಡೋ ಹೊಣೆ ಇನ್ನು ನಮ್ಮ ಕೈಲಿದೆ. ಈ ಗೀತಾಗ ಆಭಾಷಣ ಆಗಿರೋ ವಿಷಯ ನಮ್ಮಿಬ್ಬರಿಗೆ ಮಾತ್ರ ಗೊತ್ತು. ಈ ಗುಟ್ಟನ್ನ ನನ್ನ ಜೀವ ಇರೋವರೆಗೂ ಕಾಪಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಹಾಗೆ ನೀನು ಯೋಚನೆ ಮಾಡಬೇಡಿ ಡಾಕ್ಟರ್. ಭಾವಿಯಲ್ಲಿ ಬೀಳ್ತಿದ್ದವಳನ್ನ ತಡೆದು ಬೆಟ್ಟದ ಮೇಲಿಂದ ಉರುಳಿಸೋಂಥ ಕೆಲಸ ನಾನು ಖಂಡಿತ ಮಾಡಲ್ಲ. ಗೀತಾಗ ಜ್ವರ ಅಂತ ಹೇಳಿ 10 ದಿವಸ ರಜೆ ಕೊಡಿಸ್ತೀನಮ್ಮ. ನೀನು ರಜೆ ಹಾಕಿ ಅವಳ ಪಕ್ಕದಲ್ಲೇ ಇದ್ದು ನಾನು ಕೊಡೋ ಮಾತ್ರೆಗಳನ್ನ ಟೈಮ್ ಸರಿಯಾಗಿ ಕೊಟ್ಟು ಚೆನ್ನಾಗಿ ಆರೈಕೆ ಮಾಡಬೇಕು. ಹೇಳಿತಾ? ಸರಿ ಡಾಕ್ಟರ್. ಗೀತಾ ದೊಡ್ಡ ತಪ್ಪು ಅಂತ ಯಾವಾಗ ನಿನಗನಿಸ್ತು ಆಗಲೇ ನಿನಗೆ ಕ್ಷಮೆನೂ ಸಿಕ್ತು. ಆದ್ರೆ ಪುನಃ ಇಂಥ ತಪ್ಪು ಮಾಡದೇ ಇರೋದೇ ಬುದ್ಧಿವಂತರ ಲಕ್ಷಣ. ಗೀತಾ, ನೀನಿಗೆ ವಿಷ ತಗೊಂಡ ಸಾಯೋದ್ರಿಂದ ನಿನ್ನ ಮೇಲಿರೋ ಕಳಂಕ ಅಳಿಸಿ ಹೋಗುತ್ತೆ ಅನ್ಕೊಂಡಿದ್ದೀಯೇನಮ್ಮ? ಇಲ್ಲ ಖಂಡಿತ ಇಲ್ಲ, ಇನ್ನೂ ಹೆಚ್ಚುತ್ತೆ. ನಿನ್ನ ಹೆತ್ತ ತಂದೆ ಮನಸ್ಸು ಒಡೆದು ನುಚ್ಚು ನೂರಾಗುತ್ತೆ. ನಿನ್ನ ಬಂಧು ಬಳಗವೆಲ್ಲ ತಲೆ ತಗ್ಸೋ ಹಾಗಾಗುತ್ತೆ. ನೀನು ಒಬ್ಬಳು ಮಾಡಿದ ತಪ್ಪಿಗೋಸ್ಕರ ಬೇರೆಯವರೆಲ್ಲ ಶಿಕ್ಷೆ ಅನುಭವಿಸೋದು, ನಿನಗೇನಮ್ಮ ಲಾಭ? ನನಗೆ ಭಯ ಹೋಗ್ತಾ ಇದೆ ಡಾಕ್ಟರ್. ಭಯ ಪಡ್ಬೇಕಾಗಿದ್ದ ಸಮಯದಲ್ಲಿ ಭಯ ಪಡದೆ ಈಗ ಭಯ ಪಟ್ರೆ ಏನ್ ಬಂತಮ್ಮ? ನೀನು ಯಾವುದನ್ನು ಮನಸ್ಸಿಗೆ ಹಚ್ಕೋಬಾ. ಈಗ ನಿನಗೆ ಮುಖ್ಯವಾಗಿ ಬೇಕಾಗಿರೋದು ಶಾಂತಿ, ನೆಮ್ಮದಿ. ಈಗ ನಿನಗೆ ಸಿಕ್ಕಿರೋ ಪುನರ್ಜನ್ಮದಲ್ಲಿ ಇನ್ನೆಂದೂ ಇಂಥ ತಪ್ಪು ಮಾಡಲ್ಲ ಅಂತ ನೀನೇ ನಿರ್ಧಾರ ಮಾಡ್ಕೋಬೇಕಮ್ಮ. ನಿನ್ನ ಹೊಸ ಬದುಕನ್ನ ಬಂಗಾರ ಮಾಡ್ಕೊ, ದೇವ್ರ ಖಂಡಿತ ಕೈ ಬಿಡಲ್ಲ. ರೇವತಿ, ನಾನು ಹೇಳಿದ್ದೆಲ್ಲ ಜ್ಞಾಪಕ ಇರಲಿ. ಬರ್ತೀನಿ ಬೆಳಿಗ್ಗೆ ಬಂದು ನೋಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಗೀತಾ ಬರ್ತೀನಿ. ಗೀತಾ, ನಿನ್ ಮಾತು ಕೇಳದೆ ದುಡುಕಿ ಎಂತ ತಪ್ಪು ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಗೀತಾ, ಏನು ಹೋಗ್ತಾ ಇದ್ವಿ ಪರೀಕ್ಷೆಗೆ ಓದ್ಕೊಂಡ ಏನಾಗಿತ್ತ? ಬರೀ ಜ್ವರಕ್ಕೆ ಇಷ್ಟು ಇಳಿದಿದೆಯಲ್ಲೇ, ಗುರ್ತೇ ಸಿಗ್ತಾ ಇಲ್ಲ. ನೋನು ಅದಕ್ಕಲ್ಲ, ಅವಳು ಪರೀಕ್ಷೆ ಹತ್ರ ಬಂತಲ್ಲ ಅಂತ ಕೋರುತ್ತಿದ್ದಾಳೆ ಅಷ್ಟೇ. ನಡೀರಿ ಹೋಗೋಣ, ನಡೀರಿ, ಕಮಾನ್ ನಡೀರಿ. ಮೂರು ವರ್ಷ ಒಂದೇ ರೂಮಲ್ಲಿ ಒಟ್ಟಿಗೆ ಬೆಳೆದ್ವಿ. ಈಗ ನೀನ್ ಬಿಟ್ಟು ಹೇಗಿರ್ತೀನೋ ನಂಗೆ ತುಂಬಾ ಭಯವಾಗ್ತಿದೆ ಕಣೆ. ಏನು ಹೆದರ್ಕೋಬೇಡ, ನಡೆದಿದ್ದೆಲ್ಲ ನೆನೆಸ್ಕೊಂಡು ಕೊರಗಬೇಡ ಅಂತ ನಾನು ಎಷ್ಟು ಸಲ ಹೇಳಿದ್ದೀನಿ. ಏನೂ ಆಗೋಲ್ಲ, ಧೈರ್ಯವಾಗಿ ಹೋಗ್ಬಾ. ಹೋಗ್ಬಿಡ್ತೀನಿ. ಹಾ, ಹೋಗ್ಬಾ. ಯಜಮಾನ್ರಿಗೆ ನಮಸ್ಕಾರ ಅಂದ ಕೂತ್ಕೊಳ್ಳಿಯಿಂದ. ಓಹೋ, ಏನ್ ಸುಬ್ರಹ್ಮಣ್ಯ ಶಾಸ್ತ್ರಿಗಳೇ, ಇತ್ತೀಚೆಗೆ ನಿಮ್ಮ ದರ್ಶನವೇ ಇಲ್ವಲ್ಲ? ಏನ್ ಸ್ವಾಮಿ ನೀವ್ ಹೇಳೋದು? ನಮ್ಮ ಅಂತಸ್ತಿಗೆ ತಕ್ಕನಾದ ವರನ ಹುಡುಕೋದು ಅಂದ್ರೆ ಸಾಮಾನ್ಯವಾಗಿ ಹೋಯ್ತೆ. ಅಂತೂ ಇಂತೂ ಕೊನೆಗೊಬ್ಬ ಚಿನ್ನದಂತ ವರನ ಹುಡುಕೇ ಬಿಟ್ಟೆ ನೋಡಿ. ಹೌದೇನು? ಹುಡುಗ ಹೇಗಿದ್ದಾನೆ? ಏನು ಓದಿದಾನೆ? ಎಂ.ಕಾಂ ಓದಿದಾನೆ. ಹುಡುಗ ಲಕ್ಷಣವಾಗಿದ್ದಾನೆ, ಈಡು ಜೋಡು ಸೊಗಸಾಗಿರುತ್ತೆ. ಹೆಣ್ಣೋಡೋ ಶಾಸ್ತ್ರ ಯಾಕೆ ಇಟ್ಕೋಬಾರ್ದು ಅಂತ. ಅಗತ್ಯವಾಗಲಿ ಒಂದ್ ಒಳ್ಳೆ ಶುಭ ದಿನ ನೋಡಿ. ಅಯ್ಯೋ ಅಯ್ಯೋ, ಅದಕ್ಕೇನ್ ಸ್ವಾಮಿ, ಈ ವರ್ಷದಲ್ಲಿ ಬರೋ ಅಷ್ಟು ಶುಭ ದಿನಗಳು ನನಗೆ ಮನಸ್ಪಾಠ ಹೋಗ್ಬಿಟ್ಟಿದೆ ನೋಡಿ. ನಾಳೆ ಶುಕ್ರವಾರ ಇದೆ ನೋಡಿ, ದಿವ್ಯವಾಗಿದೆ. ಸರಿ, ಮತ್ತೆ ಏರ್ಪಾಟ್ ಮಾಡ್ಬಿಡಿ. ಸರಿ, ಮತ್ತೆ ನನಗೆ ಅಪ್ಪಣೆ ಕೊಟ್ಟಿದ್ದೀರಲ್ಲ. ಏನಮ್ಮ? ಮದುವೆಗೆ ಈಗ್ಲೇ ಏನಪ್ಪ ಅವಸರ? ಏನಮ್ಮ ಹೀಗೆ ಹೇಳ್ತಾ ಇದೀಯ? ಈಗ ನಿಮ್ಮಮ್ಮ ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ ಮದುವೆ ಆಗಿ ಒಂದು ಮೊಮ್ಮಗುನು ಈ ಮನೇಲಿ ಓಡಾಡ್ತಾ ಇರೋದು ನೋಡು. ಹುಡುಗ ಬರ್ಲಿ ನೋಡು, ನಿನಗ್ ಒಪ್ಪಿಗೆ ಆದ್ರೆ ವಾಲ್ಗ ಓದಿಸ್ಬಿಡ್ತೀನಿ, ಇಲ್ಲ ಅಂದ್ರೆ ನಿನಗೆ ಎಂತ ಹುಡುಗ ಬೇಕು ಅನ್ನೋದು ಹೇಳು. ಅಂಥವನ್ನೇ ಕರ್ಕೊಂಡ್ಬಂದು ನಿನ್ ಮುಂದೆ ನಿಲ್ಲಿಸ್ತೀನಿ, ಸರಿ ತಾನೆ? ಒಳ್ಳೆ ಮಾತು ಹೇಳಿದ್ರಿ ನೀವು. ಇನ್ಯಾಕ್ ಸ್ವಾಮಿ ತಡ, ಹುಡುಗಿನ ಕರೀಬಹುದಲ್ಲ. ಗೀತಾ, ಕಾಫಿ ತಗೊಂಡ್ ಬಮ್ಮ. ಬಿಡಿ ಹೆಸರೇನಮ್ಮ? ಗೀತಾ. ಎಲ್ಲಿವರೆಗೂ ಓದಿದ್ಯಮ್ಮ? ಬಿಎಸ್ಸಿ. ಅಕ್ಕ, ಹುಡುಗಿ ನನಗೇನೋ ಒಪ್ಪಿಗೆ ಆಯ್ತು. ನಿಮಗೆ ಇಂಥ ಹುಡುಗಿನ ಯಾರಾದರೂ ಒಪ್ಪಲ್ಲ ಅಂತಾರೇನೋ? ನನಗೇನೋ ಸಂಪೂರ್ಣ ಒಪ್ಪಿಗೆ ಇದೆಯಪ್ಪ. ನೀನು ಆಯ್ತಲ್ಲ, ನಮಗೇನೋ ಹುಡುಗಿ ಒಪ್ಪಿಗೆ ಆಯ್ತು. ಇನ್ನು ಆಕೆ ಅಭಿಪ್ರಾಯ ಏನು ಅಂತ ತಿಳ್ಕೊಂಡ್ರೆ ಮುಗಿತಲ್ಲ ಅಲ್ವೇನಕ್ಕ? ಸ್ವಲ್ಪ ಇರೋ, ನನ್ನ ತಮ್ಮನ ಸ್ವಭಾವನೇ ಹೀಗಮ್ಮ. ಯಾವುದೇ ವಿಷಯ ಆದ್ರೂ ಕಡ್ಡಿ ಎರಡು ತುಂಡು ಮಾಡಿದಾಗ ಮಾತಾಡ್ತಾನೆ. ಗೀತಾ, ನಮ್ಮ ಹುಡುಗ ನಿಮ್ಗೆ ಒಪ್ಪಿಗೆ ತಾನೆ? ಮೌನಂ ಸಮ್ಮತಿ ಲಕ್ಷಣ ಇನ್ನೇ ಇದೆ ಅಮ್ಮ. ವರೋಪಚಾರದ ವಿಚಾರದಲ್ಲಿ ನೀವೇನು ಯೋಚನೆ ಮಾಡಬೇಡಿ. ಯಜಮಾನ್ರೆ, ನದಿ ಸಮುದ್ರ ಅಂತ ಇರುತ್ತೆ ಅಂತಾರೆ. ಆದ್ರೆ ಇಲ್ಲೇನಪ್ಪ ಅಂತಂದ್ರೆ ಸಮುದ್ರ ಹೋಗಿ ಸಮುದ್ರವೇ ಸೇರ್ತಾ ಇದೆ. ಇನ್ನೂ ಯದ್ವಾ ತತ್ವಾಸ್ತಿ, ಒಬ್ಬನೇ ಮಗ. ಇನ್ನೂ ಯದ್ವಾ ತತ್ವಾಸ್ತಿ, ಒಬ್ಬಳೇ ಮಗಳು. ಮದುವೆ ಕೇಳೋದಕ್ಕೆ ಯದ್ವಾ ತತ್ವ ಭರ್ಜರಿಯಾಗಿ ಜರುಗುತ್ತೆ. ಗೀತಾ, ಗೀತಾ, ನಾನು ಈ ಮನೆಗೆ ಹೆಣ್ಣು ನೋಡಕ್ ಬಂದು ನಿನ್ ನೋಡ್ತೀನಿ ಅಂತ ಖಂಡಿತ ತಿಳ್ಕೊಂಡಿರ್ಲಿಲ್ಲಮ್ಮ. ಈಗ ಇಲ್ಲಿ ನೀನ್ ನೋಡ್ತಿದ್ದ ಹಾಗೆ ನನಗೆ ಎಷ್ಟು ಸಂತೋಷವಾಗ್ತಿದೆ ಗೊತ್ತಾ? ಹೌದಮ್ಮ, ನಾನು ಉಪಚಾರದ ಮಾತಾಡ್ತಿಲ್ಲ ಗೀತಾ. ನಮ್ಮನೆ ಮುಂದ್ಗಡೆ ಒಂದ್ ಮಲ್ಲಿಗೆ ಗಿಡ ಇದೆ. ಒಂದಿನ ಒಂದ್ ಮೇಕೆ ಒಂದ್ ಮೇಯ್ದ್ಬಿಟ್ಟು, ಅದಕ್ಕೆ ನಾನು ಏನ್ ಮಾಡಿದೆ ಗೊತ್ತಾ? ತಕ್ಷಣ ಒಂದ್ ಬೇಲಿ ಹಾಕ್ಸಿ ಅದರ ಆಶ್ರಯಕ್ಕೆ ಅಂತ ಚಪ್ರ ಹಾಕ್ಸಿದೆ. ಈಗ ಬಳ್ಳಿ ತುಂಬಾ ಹೂಗಳು ಬಿಟ್ಟು ಸದಾ ಮುಗಳು ನಗ್ತಾ ಇರೋದನ್ನ ನೋಡ್ತಾ ಇದ್ರೆ ನನ್ನ ಹೃದಯಕ್ಕೆ ಎಷ್ಟು ಸಂತೋಷವಾಗುತ್ತೆ ಗೊತ್ತಾ? ನಿನ್ ನೋಡಿದ್ರು ಅಷ್ಟೇನಮ್ಮ. ಈಗ ನಾನು ಹೊಸಬಾಳಿಗೆ ಯೋಗ್ಯಳೆ ಅನ್ನೋ ಅನುಮಾನ ನಿನಗೆ ಎಳ್ಳಷ್ಟು ಇರ್ಕೊಡ್ದು. ಇನ್ಮೇಲೆ ಮನಸಾರ ಒಪ್ಪಿರೋ ನಿನ್ನ ಗಂಡನ್ನ ಸುಖವಾಗಿ ಸಂತೋಷವಾಗಿ ಇಟ್ಟಿರ್ಬೇಕು ಅನ್ನೋ ಒಂದೇ ಗುರಿ ನಿನಗಿರ್ಬೇಕಮ್ಮ. ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ತಿಳಿದೇ ತಪ್ಪು ಮಾಡಿದ ಅಹಲ್ಯೆಗೆ ಶ್ರೀರಾಮನಿಂದ ವಿಮೋಚನೆ ಸಿಗ್ಲಿಲ್ವೇ? ಅದನ್ನ ಅವಳು ತಿಳಿದು ಮಾಡಿದ್ರೆ ವಿಮೋಚನೆ ಸಿಗ್ತಿರ್ಲಿಲ್ಲ ಅಲ್ವಾ? ಅದನ್ನ ನೀನ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಮ್ಮ. ಅಕ್ಕ, ಏನಕ್ಕ ನಾದಿನಿ ಹತ್ರ ಮಾತಾಡ್ತಿದ್ರೆ ನಿನ್ ಹೊತ್ತೋಗೋದೇ ಗೊತ್ತಾಗಲ್ಲ. ಏನೋ ರವಿ, ಹುಡುಗಿ ನೀನೊಂದ್ಸಲ ನೋಡ್ಬೇಕು ಅಂತಿದ್ರೆ ನನ್ನ ಹತ್ರ ಹೇಳ್ಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ಉಂಟ್ನಾವ ಮಾಡ್ಕೊಂಡು ಬಂದ್ಯಾ? ಗೀತಾ, ನಾವು ಹೋಗಿ ಬರ್ತೀವಮ್ಮ. ಲೋ, ನಡಿಯೋ. ಸಹಜವಾದ ಹೆಣ್ಣಿನ ಲಜ್ಜೆ ಅನ್ನೋದು ನಿನ್ನ ಮಾತ್ರ ಬಿಟ್ಟಿರ್ತೇನು? ಜೀವನ ಅನ್ನೋದು ಒಂದು ವಿಚಿತ್ರ ಆಟ ಇದ್ದ ಹಾಗೆ. ಗಂಡೆಲ್ಲೋ ಹುಟ್ಟು ಬೆಳೆದಿರ್ತಾನೆ, ಹೆಣ್ಣೆಲ್ಲೋ ಹುಟ್ಟು ಬೆಳೆದಿರ್ತಾನೆ. ಆದ್ರೆ ಈ ಮದುವೆ ಅನ್ನೋ ಮೂರಕ್ಷರ ಅವರಿಬ್ರನ್ನ ಹೇಗೆ ಒಂದ್ಗುಡ್ಸುತ್ತೆ ನೋಡಿದ್ಯಾ? ಇವತ್ತವರೆಗೂ ನಾನು ಹೇಗಿದ್ದೆ ಅಂತ ನಿನಗೆ ಗೊತ್ತಿಲ್ಲ, ನೀನ್ ಹೇಗಿದ್ದೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಮೊದಲನೇ ರಾತ್ರಿ ನಾವಿಬ್ರು ಸಂಧಿಸ್ತಾ ಇದ್ದೇವೆ. ಗಂಡ ಹೆಂಡತಿ ಬರೀ ದೇಹದ ಗುಟ್ಟು ಮಾತ್ರ ಅಲ್ಲದೆ ಬಾಳಿದಬಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಹಿರಿಯರು ಈ ಏರ್ಪಾಟ್ ಮಾಡ್ತಾರೆ. ಅಂದಮೇಲೆ ನನ್ನ ಬಗ್ಗೆ ಹೇಳ್ಕೊಳ್ಳೋದು ನನ್ನ ಕರ್ತವ್ಯ, ನಿನ್ ಬಗ್ಗೆ ಹೇಳ್ಕೊಳ್ಳೋದು ನಿನ್ ಕರ್ತವ್ಯ. ನಮ್ಮ ತಂದೆ ಭಾರಿ ಶ್ರೀಮಂತ, ಒಬ್ಬನೇ ಮಗನಾದ ನನ್ನನ್ನ ದಾರಿ ತಪ್ಪದಾಗಿ ಮುದ್ದಿಂದ ಬೆಳೆಸಿ ಅವ್ರ ಕರ್ತವ್ಯ ಮುಗಿಸಿ ಕಣ್ಮುಚ್ಚಿಕೊಂಡ್ರು. ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಜವಾಬ್ದಾರಿ ತಲೆ ಮೇಲೆ ಬಿದ್ದುದರಿಂದ ಸಹಜವಾಗಿ ಶ್ರೀಮಂತರ ಮಕ್ಕಳಿಗಿರಬೇಕಾದ ಸ್ವಾತಂತ್ರ್ಯ ನನಗಿಲ್ಲ. ಏನಿನ ಹಬ್ಕೊಂಡು ಬೆಳೆಯುವಂತಹ ಬಳ್ಳಿನ ರೂಮ್ನಲ್ಲಿ ತಂದಿಟ್ಕೊಂಡ್ರೆ ಅದು ಬೆಳೆದು ದೊಡ್ಡದಾದ್ಮೇಲೆ ಕಿಟಕಿನೆಲ್ಲ ಹೇಗೆ ಆವರಿಸುತ್ತೆ ಅನ್ನೋ ದೊಡ್ಡ ಹಾಗೆ ನನ್ನ ಪಾಲ್ನಲ್ವಾ ನಾನು ನನ್ಸ್ತೇನೋ ಲೀಲಾ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಿದ್ವಿ. ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನಕ್ಕೆ ಬಂದ್ಮೇಲೆ ಒಂದಿನ ನಾವಿಬ್ರು ಮೈ ಮಾಡ್ತೀವಿ. ಅವಳು ನನ್ನ ಮೋಸ ಮಾಡ್ತಿದ್ದಾಳೆ ಅಂತ ಗೊತ್ತಾದ್ಮೇಲೆ ನನ್ನ ಹೃದಯ ಒಡೆದು ಚೂಡಾಗೋಟಾಯ್ತು. ಆವತ್ತಿಂದ ನಾನು ಮದುವೆನೇ ಮಾಡ್ಕೊಳ್ಬಾರ್ದು ಅಂತ ತೀರ್ಮಾನಕ್ಕೆ ಬಂದೆ. ಆದ್ರೆ ನಮ್ಮ ಅಕ್ಕ ಬಲವಂತ ಮಾಡಿ ನಿನ್ನ ನೋಡ ಕರ್ಕೊಂಡ್ಬಂದ. ಹಿಂದಿಂದೆಲ್ಲ ಮತ್ತೆ ನಿನ್ನ ನೋಡಿದೆ, ಒಪ್ಕೊಂಡೆ. ಇದೆಲ್ಲ ಯಾಕೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾಳೆ ಯಾರಿಂದನಾದ್ರೂ ಈ ವಿಷಯ ನಿನಗ್ ಗೊತ್ತಾಗಿ ಆಮೇಲೆ ನನ್ನ ತಪ್ಪು ತಿಳ್ಕೊಬಾರ್ದು ನೋಡು. ಅದಕ್ಕೆ ಒಂದು ವೇಳೆ ನಿನ್ನ ಬಾಳ್ನಲ್ ಇಂತಹ ಸಂದರ್ಭ ಒದಗಿದ್ರೆ ನನ್ನ ಹತ್ರ ನಿರ್ಭಯದಿಂದ ನಿಸ್ಸಂಕೋಚವಾಗಿ ಹೇಳ್ಕೊಬಹುದು. ಐ ಆಮ್ ಸಾರಿ ಗೀತಾ. ಮದುವೆ ಅನ್ನೋ ಮಂಗಳ ಮುಹೂರ್ತದಲ್ಲಿ ಮಲ್ಗೆ ಹೂವಿನಾಗೆ ಮುಗಿಲತ್ತಾ ಇರ್ಬೇಕಾದ ನಿನ್ನ ಅಳು ಹಾಕಿ ಮಾಡಿಬಿಟ್ಟೆ. ಸಾರಿ, ನನಗೆ ಕ್ಷಮಿಸ್ಬೇಡ. ನಗು ನಗಲ್ವಾ ನಗಲ್ವಾ? ನಾನು ಹೊರತೀನಿ. ಹಾಗಾದ್ರೆ ಮತ್ತೆ ನಗು ಮತ್ತೆ ನಗು. मधुरा बलु मधुरा बाळु जेनादागा मनसु मनसु ಲೀನವಾಗಿರುವಾಗ ಮಧುರ ಬಲು ಮಧುರ ಬಾಳು ಜೇನಾದಾಗ ಮನಸ್ಸು ಮನಸ್ಸು ಲೀನವಾಗಿರುವಾಗ ಸಂತಿಯು ನೀನೇ ಶೃಂಗಾರದ ಕಾವ್ಯದಲ್ಲಿ ನವನಾಯಕಿ ನೀನೇ ಪ್ರಣಯದ ಬಾನಿನಲ್ಲಿ ಮಧುಚಂದಿರ ನೀನೇ ಒಲಿದು ಬಂದ ದೇವತೆ ನೀ ಹೃದಯ ಮಂದಿರ ಜ್ಯೋತಿಯು ನೀ ನಿನ್ನ ಪಡೆದಿಹ ಧನ್ಯನ ಮಧುರ ಬಲು ಮಧುರ ಬಾಳು ಜೇನಾದಾಗ ಮನಸ್ಸು ಮನಸ್ಸು ಲೀನವಾಗಿರುವಾಗ ಮನಸು ನೀನವಾಗಿರುವಾಗ ವಂಶದ ದೀಪವನು ಬೆಳಗುವ ನೀನೇನೆ ಚಿನ್ನದಂತ ಮಗುವಿರಲು ಪ್ರೀತಿ ಮಾಡದಿ ಜೊತೆಯಿರಲು ನಿಮ್ಮ ಪಡೆದಿಹ ಧನ್ಯನ ಮಧುರ ಬಲು ಮಧುರ ಬಾಳು ಜೇನಾದಾಗ ಮನಸು ಮನಸು मल्कोली ಲಕ್ಷ್ಮಿ ಅಂತ ನಮ್ಮ ಮೈಸೂರಿನವರೇ ನರ್ಸಿಂಗ್ ಹೋಮ್ ಇಟ್ಟಿದ್ದಾರೆ. ಅಲ್ಲೇ ನನಗೂ ಕೆಲಸ ಸಿಕ್ಕಿದೆ ಅಂತ ನಿಮ್ಮ ಭಾವ ಕಾಗದ ಬರೆದಿದ್ದಾರೆ. ಸತ್ಯ, 7 ವರ್ಷ ಆದ್ಮೇಲೆ ಆದ್ರೂ ನೀನು ಭಾವ ಒಂದೇ ಕಡೆ ಇರೋ ಅವಕಾಶ ಸಿಕ್ತಲ್ಲ, ಅಷ್ಟು ಸಾಕು. ನಾನು ನಾಳೆ ಬೆಳಿಗ್ಗೆ ಹೊರಟು ಬಿಡ್ತೀನಿ. ಗೀತಾ, ನೀನು ಆಗ ಕಾಗದ ಬರೀತಾ ಇರಮ್ಮ. ತುಂಬಾ ಚೆನ್ನಾಗಿ ಒಪ್ಪುತ್ತಾರೆ. ಸುಮ್ಮನೆ ಯಾರಾದ್ರೂ ನೋಡಿದ್ರೆ ನೋಡಿದ್ರೆ ಮತ್ತೆ ರೇಷ್ಮೆ ಸೀರೆ ಯಾವಲ್ಲೂ ಬಿಚ್ಚು ಉಟ್ಕೊಂಡು ನೋಡಿದ್ರೆ ಅದು ಅಂದ ಚೆನ್ನಾಗಿ ಗೊತ್ತಾಗುತ್ತೆ, ಗೊತ್ತಾ? ನಿಮ್ಗೆ ಹೇಗಿದೆ ಹೇಳು. ಬಿಲ್ ಹಾಕಪ್ಪ. ನನಗೆ ಸೀರೆ ತುಂಬಾ ಚೆನ್ನಾಗಿದೆ ರೀ. ಇದಾ? ಆಲ್ ರೈಟ್. ಅಮ್ಮ ಅವರ ಅಪ್ಪಣೆ. ಎರಡಕ್ಕೂ ಬಿಲಾಕಿ. ಚೆನ್ನಾಗಿದೆಯಾ? ಹಾ, ನೀನು ಎಷ್ಟು ವರ್ಷ ಆಯ್ತೆ ನೀನು ನೋಡಿ. ಇನ್ಮೇಲೆ ಆಗಾಗ ನೋಡ್ತಿರ್ಬೋದು. ನಾವು ಈ ಊರಿಗೆ ಬಂದ್ಬಿಟ್ವಿ. ಹೌದಾ? ಹಾ. ಅಂದಾಗೆ ಲೇಡಿ ಡಾಕ್ಟರ್ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಕಣೆ. ಅವ್ರಿ ನನ್ ಬಾಳ್ ಜೇನಾಗೋ ಏನಂದ್ರೆ ಇಲ್ಲಿ ಬನ್ನಿ. इवळु नन्न फ्रेंड गीता अंत इवर नम्म यजमानरु इदु एनु अंद्रे नानु आगागे रेवती अंत हेळ्तिद्ದೆ अवळे इवळु नमस्कार 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 अवरु इवळ यजमानरु Glad to meet you sir I am Vasu Tilpurka My name is Ravi What are you sir doing business Acha ನೀವೆಲ್ಲ ಒಂದಿನ ನಮ್ಮ ಮನೆಗೆ ಊಟಕ್ಕೆ ಬಂದ್ಬಿಡಕು No 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 you first ಬರಬೇಕು ಏನಿಲ್ಲ ಮೊದಲು ಕರೆದವರು ನಾವು ನೀವೇ ಮೊದಲು ಬರಬೇಕು ಹಾಗೆ ಮಕ್ಕಳಷ್ಟೇ ಒಂದು ಗಂಡು ಮಗು ಇದೆ ನಿಮಗೆ ಒಂದು ಹೆಣ್ಣು ಮಗು ಓಕೆ ಓಕೆ ನೀನ ನೋಡಿ ತುಂಬಾ ಸಂತೋಷ ಆಯ್ತು ಬರಲಾ ಸೋ ನಾನು ಬರ್ತೀನಿ ಮರಿಬೇಡ ಖಂಡಿತ ಬರಬೇಕು ಬರ್ತೀನಿ ರವಿ ಸ್ವಲ್ಪ ಈ ಕಡೆ ಬನ್ನಿ ಯಾಕೆ ನಾಚ್ಕೊಳ್ತೀರಾ ಹತ್ರ ಬನ್ನಿ ಗೀತಾ ಹತ್ರ ಬಾರೆ ಎಸ್ ಬನ್ನಿ ಬನ್ನಿ ಎಸ್ ರವಿ ಸರ್ ನಾನು ಹೇಳ್ತೀರೋ ನೀನು ಹೇಳ್ತೀರೋ ಫೋಟೋ ಪ್ಲೀಸ್ ಬೈ ಬೈ ಎಸ್ ಎಸ್ ಇಲ್ಲು ಹತ್ರ ನಿಂತ್ಕೋ ಏನು ಕಾಲೇಜ್ ಮಿಟ್ಸ್ ನೀವು ಎಸ್ ಎಸ್ ಥ್ಯಾಂಕ್ ಯು ಈಗ ಸರ್ ನನ್ನ ಚಿಟ್ಟಾರೆ ನಿಮ್ಮ ಪಿಟಾರೆ ಒಂದು ಬನ್ನಿ 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 ಚಿಟ್ಟೇರಿಗಳ ಬನ್ನಿ 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 ನಿಂತ ಪಕ್ಕದ ಇಲ್ಲಿ ಆ ಮಾಮನ್ ನೋಡಿ ಮಾಮನ್ ನೋಡಿ ಇಲ್ಲಿ ಕ್ಯಾಮೆರಾ ನೋಡಿ ಸರ್ ಈಗ ಗೀತಾ ಅವರು ಒಂದು ಹೋಗೋದು ಪ್ಲೀಸ್ ಸರ್ ಬಂಗಾದಿ ಬಾ ಟೇಸ್ಟಿ ಇನ್ನು ಊಟ ಮಾಡೋಣಮ್ಮ ಸಾಕು ಹೊತ್ತಿತ್ತು ನೀವು ಬಂದಿರಿ ಬರ ಬಂಗಾದಿ ಬನ್ನಿ ಬನ್ನಿ ಈಕೆಲ್ಲೂ ನೋಡಿದ್ದೀನಲ್ಲ ಬಾಗಿತ ರಾಜ ನನ್ನ ಮಗ ಚಂದ್ರು ಮದುವೆಗೆ ಮುಂಚೆ ಒಂದು ಹುಡುಗಿ ಜೊತೆ ತಿರುಗ್ತಾ ಇದ್ದಾನೆ ಅಂದ್ರೆ ಏನರ್ಥ ಅಂತೂ ನನ್ನ ಕ್ಯಾಮ್ರಾಗೆ ಒಳ್ಳೆ ಅದೃಷ್ಟ ಹೊಡೀತು मेल मारता इदिया मेलो पैसेंजर ऐन बेकार तिळ्को नडो इदेल्ल आट नन्न हत्र नडेयल्ल ई मदुवेगे आगले नम्म अप्प ओप्पिगे कोट्टिदारे ऑफ कोर्स आदरे ई फोटोस द पेपर गे कोट्रे अप्प मगन मान मूर्खास हराज आगुत्ते ಗೊತ್ತಾ हा 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 ಯೋಚನೆ ಮಾಡಬೇಡ ನಡೋ ಈ ಕ್ಯಾಮೆರಾ ನನಗೆ ದೇವರಿದ್ದ ಹಾಗೆ ಇದರ ಮೇಲೆ ಆನ್ ಇಟ್ ಹೇಳ್ತೀನಿ ನೀನು 15000 ರೂಪಾಯಿ ಕೊಡು ಫೋಟೋ ನೆಗೆಟಿವ್ ನೀನು ಕೊಟ್ಬಿಡ್ತೀನಿ ओके वासु ना पार्क हत्र बंदी ना पार्क वासु प्रयत्न पटू 10000 रूपये तक कोट्बिड़ी पूर्ति हण सिगोवरेगू नेगेटिव नन्न हत्रने हेदर्कोबेड आडिद मातु नानु तप्पनल्ल सरी हागादरे नम ते ऊरी बंद तक इन 5000 रूपये ओके बाय ಅಪ್ಪ ಮಗ ಇಬ್ಬರಿಗೂ ಒಟ್ಟಿಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಏನ್ ಹೇಳಿ ಬುದ್ಧಿ ಬೆಂಗಳೂರಿಂದ ಬರೋ ನಮ್ಮ ಯಜಮಾನನ ಚಂದ್ರಪ್ಪನವರು ಕಾರ್ ಮಾಡ್ಕೊಂಡು ಕರ್ಕೊಂಡ್ ಬರಕ್ಕೆ ಏರ್ಪೋರ್ಟ್ಗೆ ಹೋಗಿದ್ರು ಬರೋವಾಗ ದಾರಿನಲ್ಲಿ ಪೊಲೀಸ್ನವರು ಕಾರನ್ನ ಚೆಕ್ ಮಾಡಿದ್ರು ಅದ್ರಾಗ ಬೇಕಾದಷ್ಟು ಕಳ್ಮಾಲ್ ಸಿಕ್ತು ಹಂಗೆ ಮನೆಗೆ ಬಂದ್ರು इल्लू बेकाश बंगार वडवे एल्ला सिक्कोय्तु अदक्कोस्कर पोलीसनवरु मीसा कानून मेले अरेस्ट माडि कर्कोंडु होय्तवरे हाल केट्टोय्तु बुद्धि खाते होय्तल्ल पैसा रूपायि ओहो रवि हेंडति गीता चंद्रुलवर सरी सर अदेल्ल आमेले कोड्तीनि ईग नी स्कूल गे होगि जाण मरितर सायंकाल बंद्रे निन् चक्ली एनु निन् केळिदेल्ल कोड्तीनि स्कूल गे होगो काट माडबारदु मरि नी जाण अल्ल हा स्कूल गे होगि चेन्नागि ओदि नमस्कार गुड भारत गुड भारत मामन हत्र तव बंद्रे इरु बरो ನೋಡು नी फोटो एष्टु ಚೆನ್ನಾಗಿ ಬಿದ್ದಿದೆ ನೋಡು ಎಲ್ಲ ನಿಮ್ಮ ತಂದೆ ತದ್ರು ಪಾನೆ ಅಮ್ಮಂಗ್ ನೋಡ್ಸು ಅಯ್ಯೋ ಎಷ್ಟು ಚೆನ್ನಾಗಿದೆಯಾ ಪುಟ್ಟ ನಾಜಾ ತರ ಇದೆಯಪ್ಪ ಅಮ್ಮ ವಾಟ್ ಕೊಡಮ್ಮ ಡಾಲಿ ಕೊಡ್ತೀನಿ ಗೌರಿ ತುರ್ಸಿಯಮ್ಮ ತರ್ಸು ಹೋಗು ಎಲ್ಲ ಫೋಟೋನು ಚೆನ್ನಾಗಿದೆಯಾ ತುಂಬಾ ಚೆನ್ನಾಗಿ ಬಂದಿದೆ ನೀವು ಆಶ್ಚರ್ಯ ಪಡ್ತೀರಾ ನೋಡಿ ಇದರಲ್ಲಿ ಅವರು ತುಂಬಾ ಚೆನ್ನಾಗಿ ಬಿತ್ತಿದ್ದಾರೆ ಯಾಕೆ ಅವರ ಪಕ್ಕ ನೀವು ಚೆನ್ನಾಗಿ ಇದ್ದೀರಲ್ಲ ಇದಕ್ಕೆ ಇದೆಲ್ಲ ಡಾರ್ಕ್ ಆಗಿದೆ ಅದು ಬ್ಯಾಕ್ ಗ್ರೌಂಡ್ ಆತರ ಇದೆ फोटोस बेरे यारू नोडिद फस्ट चंद्रू नेक्स्ट नीट दर्श ओहो ये फोटोस नन के हेगे बंतु यार तगद्रु योचिस्तिद्या डोंट वरी ये फोटोस तगदिद्दु ताने गीता ಈ ತರ ಫೋಟೋಸ್ ತೆಗೆಯೋದೇ ನನ್ನ ಡ್ಯೂಟಿ ಆದ್ರೆ ಇದುವರೆಗೂ ನನ್ನಿಂದ ಯಾರು ಬಾಳು ಹಾಳಾಗಿಲ್ಲ ನಿನ್ನ ಪುಣ್ಯ ಚೆನ್ನಾಗಿತ್ತು ಅದಕ್ಕೆ ಈ ಫೋಟೋಸ್ ತೆಗೆಯೋ ಸಂದರ್ಭ ನನಗೆ ಸಿಕ್ತು ಅದೇ ಬೇರೆ ಯಾರು ತೆಗೆದಿದ್ದಿದ್ರೆ ನಿನ್ನ ಗತಿ ಏನಾಗ್ತಿತ್ತು ಸಾರೈಟ್ ಈ ವಿಷಯಕ್ಕೆ ಬರೋಣ ನಿನಗೆ ಗೊತ್ತಿದ್ದೋ ಇಲ್ಲ ಗೊತ್ತಿಲ್ಲದೇನೋ ನಿನ್ನ ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀಯ ಆದ್ರೆ ದೇವರಂತ ಒಬ್ಬ ಇದ್ದಾನಲ್ಲ ಅವನು ಅದನ್ನು ಕ್ಷಮಿಸಿ ನೀನು ಬೆಲೆನೇ ಕಟ್ಟಕಾಗದಿರೋಂತಹ ಹೊಸ ಬಾಳನ್ನು ಕೊಟ್ಟಿದ್ದಾನೆ बाळु कोनेवरेगू शाश्वत आगिरबेकु अंद्रे ई फोटोस नेगेटिव समेत सुट हाकबेकु अदक्के नीनु ननगे 1 लक्ष रूपायि कोडबेकु गाबरी आगबेड लक्ष अन्नोदु निनगे अलक्ष्य एल्ल अमौंट ओंदे सरी कोडबेकु अंत एनिल्ल इन्स्टाल्मेंट बेसिस अल्लि कोडु 10 20 30 ಹೇಗೆ ಬೇಕಾದರೂ ಕೊಡಬಹುದು ಓ ಯಸ್ ನಿನ್ನ ಗಂಡಂಗೆ ಗೊತ್ತಾಗದ ಹಾಗೆ ಹೇಗೆ ದುಡ್ಡು ಕೊಡೋದು ಅಂತ ಯೋಚಿಸ್ತಿದ್ಯಾ ಡೋಂಟ್ ವರಿ ಅದಕ್ಕೂ ನಾನು ಆಗಾಗ ದಾರಿ ತೋರಿಸ್ತಿರ್ತೀನಿ ಒಂದು ಮೂರು ಪಾಯಿಂಟ್ ನಾನು ಇತ್ರ ಹಣ ಸಂಪಾದನೆ ಮಾಡ್ತಿರೋದು ನನ್ನ ಹೆಂಡತಿ ರೇವತಿ ಗೊತ್ತಿಲ್ಲ ರೇವತಿ ನಿನ್ನ ಗೆಳತಿ ಅನ್ನೋ ಸಲಿಗೆಯಿಂದ ಈ ವಿಷಯದಲ್ಲಿ ನೀನು ಲಾಭ ಆಗೋ ಪ್ರಯತ್ನ ಪಟ್ಟರೆ ಇದರಿಂದ ನಿನಗೆ ನಷ್ಟನೇ ಹೊರತು ಲಾಭ ಖಂಡಿತ ಇಲ್ಲ ಅದಕ್ಕೆ ನಮ್ಮ ಗುಡ್ ನಮ್ಮಲ್ಲೇ ಇರಲಿ ನಮ್ಮಲ್ಲೇ ಅಳಿಸೋದು ಓಕೆ ನಿನ್ನ ಗಂಡ ಮನೆ ಖರ್ಚಿಗೆ ಅಂತ ಕೊಟ್ಟಿರೋ ಹಣದಲ್ಲಿ ಉಳಿಸಿರ್ತೀಯಲ್ಲ ಅದನ್ನೇ ತಗೊಂಬ ಎಷ್ಟಿದ್ರೂ ಪರವಾಗಿಲ್ಲ ಮಿಕ್ಕಿದ ಆಮೇಲೆ ಯೋಚನೆ ಮಾಡೋಣ ನಿನ್ನ ಗಂಡ ಬರೋ ಗೊತ್ತಾಯ್ತಲ್ಲ ಬೇಗ ಹೋಗಿ ತಗೊಂಡ್ಬರ್ಬೋದಲ್ಲ ಯಾಕೆ ಲೇಟು ಕಮಾನ್ ಪೇಕ್ ತಾಳು ಗೀತಾ ಈಗ ಅವನು ಕೇಳ್ದ ಅಂತ ಕೊಟ್ಬಿಡ್ಬಹುದು ಒಂದ್ ತಪ್ಪು ಮುಚ್ಚಕ್ಕೆ ಇನ್ನೊಂದು ತಪ್ಪು ಮಾಡೋದು ಯಾವಾಗಲೂ ಒಳ್ಳೇದಲ್ಲ ನೋಡು ನಿನ್ನ ಗಂಡ ತುಂಬಾ ಒಳ್ಳೆಯವನು ನಡೆದಿದ್ನೆಲ್ಲ ಹೇಳಿ ಕ್ಷಮಾಪಣೆ ಕೇಳು ಖಂಡಿತ ಕ್ಷಮಿಸ್ತಾನೆ ಗೀತಾ ನೀನು ಕ್ಷಮಿಸೋದು ಹಾಗಿರ್ಲಿ ನಿನ್ನ ಗಂಡ ನಿನ್ನನ್ನು ಎಷ್ಟು ಪ್ರೀತಿಸ್ತಾನೆ ನೀನು ಇಂಥವಳು ಅನ್ನೋ ವಿಷಯ ಅವ್ರಿಗೆ ಗೊತ್ತಾದ್ರೆ ಅವ್ರ ಮನಸ್ಸು ಒಡೆದು ಜೀವನೇ ಬಿಟ್ಬಿಡ್ತಾರೆ ಇಷ್ಟಕ್ಕೆ ಕಳಂಕ ಮುಗಿದು ಹೋಗುತ್ತೆ ಅನ್ಕೊಂಡ್ಯಾ ಇಲ್ಲ ಇಂಥವಳ ಮಗ ಅಂತ ಹೇಳಿ ನಿನ್ನ ಮಗನ ಬಾಳೆ ಮಣ್ಣಾಗಿ ಹೋಗುತ್ತೆ. ಗೀತಾ, ನಿನ್ನ ಗಂಡ ನಿನ್ನ ಮಗನ ಬಾಳು ಚೆನ್ನಾಗಿರಬೇಕು ಅನ್ನೋ ಆಸೆ ನಿನಗಿದ್ರೆ ಸ್ವಲ್ಪ ಯೋಚನೆ ಮಾಡಬೇಡ, ತಗೊಂಡು ಹೋಗಿ ಕೊಟ್ಬಿಡು. ಆಮೇಲೆ ನಿಕ್ಕಿದ್ನೆಲ್ಲ ಯೋಚನೆ ಮಾಡುವಂತೆ. ಹೋಗು ಗೀತಾ, ತಗೊಂಡು ಹೋಗ್ಬಿಡು. ಬೇಡ ಗೀತಾ, ಅವನ ಹೆಂಡತಿ ರೇವತಿ ಹೇಗಿದ್ರು ನಿನ್ನ ಆತ್ಮೀಯ ಗೆಳತಿ ತಾನೆ, ಅವಳ ಹತ್ರ ನಿನ್ನ ಸಂಕಟ ಹೇಳ್ಕೊ. ಅವಳು ಖಂಡಿತ ಫೋಟೋ ಸಮೇತ ನೆಗೆಟಿವ್ ಕೊಟ್ಬಿಡ್ತಾಳೆ. ಹಾ, ಗೆಳತಿ ಅನ್ನೋ ಸಲಿಗೆಯಿಂದ ಲಾಭ ಪಡಿಬೇಡ ಅಂತ ಹೇಳಿದ್ನ ಮರ್ತು ಬಿಟ್ಟಿಯಾ? ಈ ತರಹ ಸಂಪಾದನೆ ಮಾಡೋರು ಹೆಂಡತಿ ಮಾತಿಗೆ ಬೆಲೆ ಕೊಡ್ತಾರೆ ಅನ್ನೋ ತಾನೇ ಏನ್ ಗ್ಯಾರಂಟಿ? ಇದೆಲ್ಲ ಕೆಸರಿನ ಮೇಲೆ ಕಲ್ಲು ಹಾಕ್ತಾಗಷ್ಟೇ. ನೋಡು, ಅವನ್ ಕೇಳಿರೋದು ಬರೀ 1 ಲಕ್ಷ ರೂಪಾಯಿ ತಾನೆ. ಹೇಗಾದ್ರೂ ಮಾಡಿ ಮೊದಲು ಕೊಟ್ಟು ಕೈ ತೊಳ್ಕೊ. ಯಾಕೆ ನೀವು ಯೋಚನೆ ಮಾಡ್ತಿದ್ಯಾ? ತಗೊಂಡು ಕೊಡು ಗೀತಾ, ತಗೊಂಡು ಕೊಡು. ಎಷ್ಟಿದೆ? ಪರವಾಗಿಲ್ಲ ಪರವಾಗಿಲ್ಲ, ನಾನೇ ಎಣಿಸ್ಕೊಳ್ತೀನಿ. ಏನಪ್ಪ ಇವನು, ಎಲ್ಲಿ ಹೆದರಿಸಿ ಲಕ್ಷ ರೂಪಾಯಿಗಿಂತ ಜಾಸ್ತಿ ತಗೊಳ್ತಾರೋ ಅಂತ ಭಯ ಪಡ್ಬೇಕಾದಿಲ್ಲ. ನಾನು ವ್ಯವಹಾರದಲ್ಲಿ ಬಹಳ ಖಂಡಿತವಾದಿ, ಆಡಿದ ಮಾತಿಗೆ ತಪ್ಪೋನಲ್ಲ. ಒಂದ್ ವೇಳೆ ನೀವೇ ಹೆಚ್ಚಾಗಿ ಕೊಟ್ರು ಆದ್ರೂ ಒಂದು ಬಿಡುಗಾಸು ನಾನು ಮುಟ್ಟಲ್ಲ. ಓಕೆ? ನೋಡಿ, ಇದು ನಿಮ್ ಫ್ಯಾಮಿಲಿ ಫೋಟೋ. ಇದು ಲಕ್ಷ ರೂಪಾಯಿ ಫೋಟೋ. ಥ್ಯಾಂಕ್ ಯು, ಬಾಯ್. ಬೆಲೂನು, ಬಟ್ಟೆ, ಇವತ್ತು ತುಂಬಾ ಹ್ಯಾಪಿ ಆಗಿದ್ದೀರಲ್ಲ, ಏನ್ ಸಮಾಚಾರ? ಅದೇ ಕಣ್ಮುಚ್ಕೊಂಡು ತಮಾಷೆ ಕೊಡ್ತೀನಿ. ಅಯ್ಯೋ ತಮಾಷೆ ಅಂದ್ರೆ ಅದೇನಾ? ಕಣ್ಮುಚ್ಕೊಂಡು ಕೊಡ್ತೀನಿ. ಕಣ್ಮುಚ್ಕೊಂಡು ಕೊಡೋದಿಲ್ಲ, ಕಣ್ಮುಚ್ಕೊಂಡು ಕಣ್ಬಿಡ್ಬಾರ್ದು. ಹಾಗೆ ಇರ್ಬೇಕು. ನೋಡು ಕಳ್ಳಿ ಕಣ್ಬಿಡ್ತೀಯ ನೋಡಲ್ಲಿ. ಹಾಗೆ ಇರು. ಏನಿದು ಇಷ್ಟೊಂದು ಹಣ ಎಲ್ಲಿತ್ತು? ರೇವತಿ, 4 ವರ್ಷ ಹಿಂದೆ ನಾನು ರೋಡ ನೋಡ್ಕೊಂಡು ಹೋಗ್ತಾ ಇದ್ದೆ. ಆಗ ಸಡನ್ ಆಗಿ ಒಂದು ಮಗು ಮಾಡಿ ಮೇಲೆ ಕೈ ಬಿದ್ಬಿಡ್ತು. ನಾನು ಹಾಗೆ ಅದನ್ನು ಫೋಟೋ ಇಟ್ಕೊಂಡೆ. ಸರಿ ಅದೃಷ್ಟ, ಆ ಮಗು ಹುಲ್ಲಿನ ಗಾಳಿ ಮೇಲೆ ಬಿತ್ತು ಅಂತ ಇಟ್ಕೋ. ಆ ಫೋಟೋ ನಾನು ಅಮೆರಿಕ ಕಳಿಸ್ದೆ. ಅವರೆಲ್ಲ ತುಂಬಾ ಮೆಚ್ಚಿ ಬೆಸ್ಟ್ ಫೋಟೋಗ್ರಫಿ ಹೇಳ್ಬಿಟ್ಟು 30,000 ರೂಪಾಯಿ ಕೊಟ್ಟಿದ್ದಾರೆ. ಹೌದಾ? ಮತ್ತೆ ಆ ಫೋಟೋನ ನಂಗೆ ಯಾಕೆ ತೋರಿಸಲಿಲ್ಲ ನೀವು? ಈ ಅಮೆರಿಕದ ಬರುತ್ತಲ್ಲ ಪೇಪರ್, ಅದು ಫೋಟೋ ಪ್ರಿಂಟ್ ಆಗಿರುತ್ತಲ್ಲ, ಅದನ್ನು ತೋರಿಸೋಣ ಅಂತ ಸುಮ್ಮನಿದ್ದೆ. ಗೌರಿ, ಏನಮ್ಮ 6:30 ಆಯ್ತು, ಇನ್ನು ಭರತ್ ಸ್ಕೂಲ್ ನಿಂದ ಬರ್ತಿಲ್ವಾ? ನಾನು ಹೋಗಿ ಕರ್ಕೊಂಬರಲ್ಲ? ಅಮ್ಮ ಅಮ್ಮ ನೋಡಿ ಅಮ್ಮ, ನಮ್ ಸ್ಕೂಲ್ ಬಿಟ್ಟು ಬಹಳ ಹೊತ್ತಾಯ್ತು. ಭರತನ್ ಕರ್ಕೊಂಡು ಹೋಗಕ್ಕೆ ಯಾರು ಬರ್ಲಿಲ್ಲಮ್ಮ, ಒಬ್ನೇ ಅಳ್ತಾ ನಿಂತಿದ್ದ. ನಮ್ಮ ಹೆಡ್ ಮಾಸ್ಟ್ರು ಕರ್ಕೊಂಡೋಗಿ ಅವ್ರ ಮನೆ ಬಿಟ್ಬಿಟ್ಪ ಅಂದ್ರಮ್ಮ, ಅದಕ್ಕೋಸ್ಕರ ಕರ್ಕೊಂಡ್ ಬಂದಮ್ಮ. ಬರ್ತೀನಮ್ಮ. ತುಂಬಾ ಸಂತೋಷಪ್ಪ. ಹೌದಾ ಬಂಗಾರು, ನಿಮ್ಮಪ್ಪ? ಓಹೋ, ನೀನ್ ಇಲ್ಲಿದ್ದೀಯಾ? ಯಾರೋ ಕರ್ಕೊಂಡ್ ಬಂದವ್ರು ನಿನ್ನ? ಇವನ್ ಸ್ಕೂಲ್ ಹತ್ರ ಇಳಿದ್ ನೋಡಿ ಎಷ್ಟು ಹೆದ್ರ ಬಿಟ್ಟಿದೆ ಗೊತ್ತಾ? ಇದನ್ ಸರಿನಾ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ಸಾರಿ ಗೀತಾ, ಯಾವ್ದೋ ಕೆಲ್ಸದ ಭರದಲ್ಲಿ ನಾನು ಇವನ್ನ ಮರ್ತೇ ಬಿಟ್ಟೆ. ಇನ್ಮೇಲೆ ಸ್ಕೂಲ್ ಬಿಟ್ಕೊಳ್ಳೆ ಕಾರು ಕರೆಕ್ಟ್ ಆಗಿ ಬಂದಿರುತ್ತೆ. ಅಡಸೆ ನಿನ್ಗೆ ನೋಡು ನೋಡು, ಅದ್ರಲ್ಲಿ ದುಡ್ಡಿಟ್ಟಿದ್ದೀನಿ ಜೋಪಾನವ್ಗೆ. ನೋಡು ನಿನ್ಗೆ ಏನ್ ತಂದಿನ, ನಾನು ಬರೋದ್ರೊಳಗೆ ಮನೆಗೆ ಬಂದ್ಬಿಟ್ಟಿನ. ಏನಂದ್ರೆ ನೋಡ್ ಗೀತಾ, ಭರ್ತನ ಸ್ಕೂಲ್ ನಲ್ಲಿ ಬಿಟ್ಟು ಬರಕ್ಕೆ, ನೀನ್ ಮಾರ್ಕೆಟ್ ಹೋಗಿ ಬರಕ್ಕೆ ಇನ್ಮೇಲೆ ನನ್ನ ಕಾಯ್ಬೇಕಾದ ಅಗತ್ಯವೇ ಇಲ್ಲ. ಮನೆಗೆ ಅಂತ ಅವ್ನ್ ಕಾರ್ ಅಲಾಟ್ ಮಾಡಿದೀನಿ, ಅದಕ್ಕೆ ಒಬ್ಬ ಡ್ರೈವರು ಗೊತ್ತು ಮಾಡಿದೀನಿ. ಡ್ರೈವರ್ ಬಾ ಚಂದ್ರು. ನೋಡು, ಇನ್ಮೇಲೆ ನಮ್ಮನೇಲಿದ್ದು ನಿನ್ ಡ್ಯೂಟಿನ ಚೆನ್ನಾಗಿ ಗಮನಿಸ್ಕೋಬೇಕು. ಮುಖ್ಯವಾಗಿ ಭರತನ ಸ್ಕೂಲ್ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡ್ ಬಂದ್ಬಿಡ್ಬೇಕು. ಗೊತ್ತಾಯ್ತಾ? ಗೀತಾ, ಇವನೇ ಹೊಸ ಡ್ರೈವರ್. ಚಂದ್ರು, ಇನ್ಮೇಲೆ ನಮ್ಮನೆ ಹಿಡಿದು ನಿನ್ನ ಡ್ಯೂಟಿನ ಚೆನ್ನಾಗಿ ಗಮನಿಸಬೇಕು. ತಿಳಿತಾ? ಗೀತಾ, ಮನುಷ್ಯನ ಜೀವನದಲ್ಲಿ ಎಂತೆಂತ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಇವನೇ ಉದಾಹರಣೆ. ಲಕ್ಷಾಧೀಶ್ವರನ ಒಬ್ಬನೇ ಮಗ ಒಂದೇ ದಿನದಲ್ಲಿ ಬೀದಿಗಿಳಿದ್ಬಿಟ್ಟ. ಇವನ್ ದೊಡ್ಡ ಅಪರಾಧಿ. ಇವನೆಂಥ ಕೆಲಸ ಮಾಡಿದಾನೆ ಗೊತ್ತಾ? ದೊಡ್ಡ ಸ್ಮಗ್ಲಿಂಗ್ ಕೇಸಲ್ಲಿ ಜೈಲ್ಗೆ ಹೋಗಿ ಬಂದನು. ಆದ್ರೆ ನನಗೆ ಹಿಡಿಸಿದ ಒಂದೇ ಕಾರಣ ಏನಪ್ಪಾ ಅಂತಂದ್ರೆ, ತನ್ನ ನಿಜವಾದ ವಿಷಯಗಳನ್ನೆಲ್ಲ ಯಾವ ಮುಚ್ಚುಮುರಿ ಅಲ್ಲದೆ ಹೇಳ್ಕೊಂಡು ನನ್ನ ಹತ್ರನೇ ಕೆಲಸ ಕೇಳ. ಈಗ ಯಾಕೆ ನಮ್ಗೆ ಡ್ರೈವರು ಬರ್ತಾ ಸ್ಕೂಲ್ಗೆ ಹೋಗೋದನ್ನ ಬಿಟ್ರೆ ಬೇರೆ ಯಾವ್ದು ಮುಖ್ಯವಾದ ಕೆಲಸನೇ ಇಲ್ವಲ್ಲ? ಬೇಕಾದ್ರೆ ಅವನ ಸ್ಕೂಲ್ ಬಸ್ಸಲ್ಲಿ ಕಳಿಸಿದ್ರು ಆಯ್ತು. ನೋಡೋ ಭರ್ತನ್ಗೋಸ್ಕರ ನಾನಿನ್ನು ಡ್ರೈವರ್ ಆಗಿ ಇಟ್ಕೊಂಡಿಲ್ಲ. ಪ್ರತಿಯೊಂದು ಕೆಲಸಕ್ಕೂ ನಾನೇ ಕಾರ್ ತೆಗಿಬೇಕು. ಇವನಿದ್ರೆ ಸಹಾಯವಾಗುತ್ತೆ ಅಂತ. ಚಂದ್ರು, ನಾಳೆ ಕೆಲಸಕ್ಕೆ ಬಂದ್ಬಿಡಪ್ಪ. ಸರಿ ಸರ್. ಗೀತಾ, ಒಂದ್ ಕಪ್ ಬಿಸಿ ಬಿಸಿ ಕಾಫಿ. ಗೀತಾ, ನನ್ನ ಮಾತು ಸ್ವಲ್ಪ ಕೇಳು. ನೀನ್ ತಿಳ್ಕೊಂಡಿರೋ ಹಾಗೆ ನಾನು ನಿನಗೆ ಮೋಸ ಮಾಡ್ಲಿಲ್ಲ. ನಿನಗೆ ಕೊಟ್ಟ ಮಾತಿನಂತೆ ಮದುವೆಗೆ ನಮ್ಮ ತಂದೆ ಹತ್ರ ಒಪ್ಪಿಗೆ ಪಡ್ಕೊಂಡು ಆ ಸಂತೋಷ ಸುದ್ದಿ ನೀನು ತಿಳಿಸ್ಬೇಕು ಅಂತ ನಾನು ಎಷ್ಟು ಕುಣಿದಾಡ್ದೆ ಗೊತ್ತಾ? ಅಷ್ಟರಲ್ಲಿ ಪೊಲೀಸ್ನವರು ನಮ್ಮ ತಂದೆನ ಅರೆಸ್ಟ್ ಮಾಡಿದ್ರು. ನಮ್ಮ ತಂದೆ ಒಬ್ಬ ದೊಡ್ಡ ಸ್ಮಗ್ಲರ್ ಅಂತ ಅವತ್ತೇ ನನಗೆ ಗೊತ್ತಾಗಿತ್ತು. ಅವ್ರಿಗೆ ಜೀವಾವಧಿ ಶಿಕ್ಷೆನು ನನಗೆ 5 ವರ್ಷ ಶಿಕ್ಷೆನೂ ಕೊಟ್ಬಿಟ್ರು. ಜೈಲಿಂದ ಹೊರಗೆ ಬಂದ ಕೂಡಲೇ ನಿನಗೋಸ್ಕರ ಎಲ್ಲೆಲ್ಲೋ ಹುಡುಕ್ತೆ. ಆದ್ರೆ ಎಲ್ಲೂ ನಿನ್ ಸುಳಿವೇ ಸಿಕ್ಕಲಿಲ್ಲ. ಆಮೇಲೆ ಕೆಲಸಕ್ಕೋಸ್ಕರ ಅಲ್ದು ಸಾಕಾಯ್ತು. ಎಲ್ಲೂ ಕೆಲಸನೇ ಸಿಗಲಿಲ್ಲ. ಕೊನೆಗೆ ರವಿ ಅವ್ರನ್ನ ಕಂಡು ಕೆಲಸ ಕೇಳಿದೆ. ಆದ್ರೆ ಅವರೇ ನಿನ್ ಗಂಡ ಅಂತ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ಈ ಮನೆ ಕಡೆ ತಲೆ ಸಹಿತ ಆಗ್ತಿರ್ಲಿಲ್ಲ. ಈಗಲೇ ಈ ಕೆಲಸ ಬಿಟ್ಟು ಹೋಗಿ ಸಿದ್ಧ. ತಕ್ಷಣ ಬಿಟ್ಟೋದ್ರೆ ಸಂದೇಹ ಬರ್ಬೋದು. ಅದಕ್ಕೆ ನಾನೇ ಏನಾದ್ರೂ ಒಂದು ತಪ್ಪು ಕೆಲಸ ಮಾಡಿ ನಿನ್ ಗಂಡನೇ ಈ ಕೆಲಸದ ಬಿಟ್ಟು ಓಡಿಸೋ ಮಾಡಿ ಆದಷ್ಟು ಬೇಗ ಈ ಮನೆ ಬಿಟ್ಟು ಹೊರಟು ಹೋಗ್ತೀನಿ. ಗೀತಾ, ಸತ್ಯವಾಗಿ ಹೇಳ್ತಾ ಇದ್ದೀನಿ, ಯಾರಿಗೂ ಯಾವ ಗಳಿಗೆಯಲ್ಲೂ ಕೆಟ್ಟದನ್ನ ನನ್ನ ಮನಸ್ಸಿನಲ್ಲಿ ಕೂಡ ಯೋಚನೆ ಮಾಡೋದಲ್ಲ ನಾನು. ಆದ್ರೆ ವಿಧಿ ನನ್ನ ಬಾಳ್ನಲ್ಲಿ ಯಾಕೆ ಈ ರೀತಿ ಆಟ ಆಡ್ತು ಅಂತ ನನಗೇ ಅರ್ಥವಾಗ್ತಲ್ಲ. ಗೀತಾ ಏನಾದ್ಲು, ಹೇಗಿದ್ದಾಳು ಅಂತ ನಿನ್ನೆವರೆಗೂ ಪಟ್ಟು ನೋವು ಇವತ್ತು ನನಗೆ ಪರಿಹಾರವಾಯ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ನೆರಳು ಕೂಡ ಮುಟ್ಟೋ ಯೋಗ್ಯತೆ ನನಗಿಲ್ಲ. ಒಟ್ಟಲ್ಲಿ ನೀನು ಸುಖವಾಗಿರ್ಬೇಕು, ಚೆನ್ನಾಗಿರ್ಬೇಕು, ಅಷ್ಟೇ ನನ್ನ ಆಸೆ, ಅಷ್ಟೇ ನನ್ನ ಆಸೆ. ನಾನು ಈ ಕೆಲಸ ಬಿಡ್ತಾ ಇದ್ದೀನಿ. ಯಾಕೆ? ಬಂದು ಇನ್ನೂ 2 ದಿನ ಆಗಲಿಲ್ಲ, ಒಂದು ಆಕ್ಸಿಡೆಂಟ್ ಮಾಡಿದ್ದೇನೆ ಸರ್. ಆಕ್ಸಿಡೆಂಟಾ? ಯಾರಿಗಾದ್ರೂ ಇಟ್ಟಿದ್ದೀನು? ಇಲ್ಲ ಸರ್, ಒಂದು ಟರ್ನಿನಲ್ಲಿ ಮೈಮರೆತು ಕಾರ್ ಓಡಿಸ್ತಾ ಇದ್ದೆ. ಗೋಡೆಗೆ ತಗಲಿ ಹೆಡ್ಲೈಟ್ ಹೊಡೆದೋಯ್ತು ಸರ್. ಆಗಾಗ್ಗೆ ನಾನು ನಮ್ಮ ತಂದೆ ಚೆನ್ನಾಗಿ ಬಾಳ್ತಿದ್ದು ಜ್ಞಾಪಕ ಬಂದ್ಬಿಡ್ತೀನಿ. ಈ ಸ್ಥಿತಿಯಲ್ಲಿ ನಾನು ಇಲ್ಲಿರೋದು ಸರಿಯಲ್ಲ. ಆದ್ರಿಂದ ನಾನು ಈ ಕೆಲಸ ಬಿಟ್ಟು ಹೋಗ್ತಾ ಇದ್ದೀನಿ. ಚಂದ್ರು, ಒಂದ್ ವೇಳೆ ನಿನ್ ಸ್ಥಿತಿಯಲ್ಲಿ ನಾನು ಇದ್ದಿದ್ರೆ ಹೀಗೇ ನಡೀತಾ ಇತ್ತು. ಆದ್ರೆ ನಡೆದದ್ದನ್ನ ಜ್ಞಾಪಿಸ್ಕೊಳ್ಳೋದಕ್ಕಿಂತ ಮುಂದೆ ನಡಿಬೇಕಾದ್ದನ್ನ ಆಲೋಚನೆ ಮಾಡಿ ಎಚ್ಚರಿಕೆಯಿಂದ ನಡ್ಕೊಳ್ಬೇಕಾದೇ ಬುದ್ಧಿವಂತರ ಲಕ್ಷಣ. ನಿನ್ನ ನಂಬಿರೋ ಯಜಮಾನನಿಗೂ ನೀನ್ ಮಾಡ್ತಿರೋ ಕೆಲಸಕ್ಕೂ ಬೆಲೆ ಕೊಡೋದಾದ್ರೆ ಮನ್ಸನ್ನ ಹತೋಟಿಲಿ ಇಟ್ಕೋಬೇಕು. ಇನ್ಮೇಲೆ ಇಂಥ ತಪ್ಪು ಕೆಲಸಗಳು ನಡೆಯಲ್ಲ. ಸರ್, ಹೋಗಪ್ಪ ಅಂತೀನಿ. ಗೀತಾ, ಏನ್ ಮಾಡ್ತಿದ್ಯಾ? ಧೂಳು ಹೊಡಿತಾ ಇದ್ದೆ. ಹೋಗೋದೇ ಇಲ್ಲ ಅನ್ನತ್ತೆ. ಕೆಲಸದೊಳಗೆ ಹೇಳಿದ್ರೆ ಹೋಗ್ತಿತ್ತು. ಗೀತಾ, ಗೀತಾ, ಆಫೀಸ್ ಗೊತ್ತಾಯ್ತು? ಹಲೋ ಸರ್. ಹಲೋ, ನೋಡೋದಾ? ಚೆನ್ನಾಗಿದೆ ಥ್ಯಾಂಕ್ ಯು ಬಿಡ್ಕೊಳ್ಳಿ ಇಲ್ಲಿ ಪರವಾಗಿಲ್ಲ ಗೀತಾ ನಮ್ಮ ಎಪಿಎಸ್ ಕಾಲೇಜ್ ಇಂದ ಪ್ರೊಫೆಸರ್ ಬರ್ತಾರೆ ಅವರು 25,000 ರೂಪಾಯಿ ಡೊನೇಷನ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದೀನಿ ದೀರುಳಿದೆ ಕೊಟ್ಬಿಡು ಆಯ್ತಾ ಸಾರಿ ನಾನು ಸ್ವಲ್ಪ ಆಫೀಸ್ಗೆ ಹೋಗ್ತಾ ಇದ್ದೀನಿ ನೀವು ಕುಳಿತುಕೊಂಡು ಕಾಫಿ ಕುಡದೆ ಹೋಗಬೇಕು ಇರಲಿಲ್ಲ ಪರವಾಗಿಲ್ಲ ಇನ್ನೊಂದ್ಸರಿ ಬರೋಣ ಅದಕ್ಕೆ ನೀವೆಲ್ಲೋ ಹೊರಡೆ ಹೋಗ್ತಾ ಇರಕ್ಕೆ ಹಾ ಹಾ ಹಾಗೆ ನಾನು ಟಾಪ್ ಮಾಡ್ಬಿಡಿ ಪ್ಲೀಸ್ ಬೈ ಮೀನ್ಸ್ ಗೀತಾ ಬರ್ತೀನಿ ನಾನು ಬರ್ತೀನಮ್ಮ रवि मिस्टर रवि यारू नानु एपीएस कॉलेज प्रिंसिपल अम्मा डोनेशन विषय ताने हौदम्मा कूत्कोळ्ळि थैंक्स गौरी गौरी येनम्मा नोडम्मा अवर काफी कुडु सरी हेलो नान गीता माताड्तिरोदु यारू हेलो नाने वासु माताड्तिरोदु गीता नानु हेळोदु गमन इट्टु केळु ईगागले प्रोफेसर अल्लिगे सुरेश कळे ಬಂದಿರಬಹುದು ಅವರಿಗೆ 25,000 ರೂಪಾಯಿ ಕೊಡಬೇಡ ಬರಿ 5,000 ರೂಪಾಯಿ ಕೊಡು ಹಾ ನಿನ್ನ ಗಂಟೆ ಗೊತ್ತಾದ್ರೆ ಏನು ಮಾಡೋದು ಯೋಚನೆ ಮಾಡ್ತಾ ಇದೀಯಾ ಡೋಂಟ್ ವರಿ ಅಕಸ್ಮಾತ್ ಗೊತ್ತಾಯ್ತು ಅಂತಿಕೋ आग नहीं हण सिखापटे फोन चेन अंत गंड तुम मेच्कोल्ताने बाकी 20,000 आगे एत्तिट्टिरो नार बंदी ओके बाय बरी 5,000 रूपाय और नन्न हत्र हेळिदरु 25,000 रूपाय कोड्तीनि अंत ಈಗ ಸದ್ಯಕ್ಕೆ ಆಗಲಿಲ್ಲ ನಿಮ್ಮತ್ರ ಹೇಳಕ್ಕೆ ಸಂಕೋಚ ಪಟ್ಟುಕೊಂಡಿರಬಹುದು ಈಗ ಇದನ್ನ ಇಟ್ಕೊಳ್ಳಿ ಇನ್ನೊಂದು ಸಲ ನೋಡೋಣ ಸರಿ ಅಮ್ಮ ನಾನು ಹೋಗಿ ಬರ್ತೀನಿ ನಮಸ್ಕಾರ ಈಗ ಮೊದಲು 30,000 ರೂಪಾಯಿ ಕೊಟ್ಟಿದ್ದೀರಾ ಈಗ 20,000 ಒಟ್ಟು 50,000 ರೂಪಾಯಿ नान पदे पदे यानी अरे ना लेक्काचार तुम खंडित थैंक यू बाय हाय चंद्रू नहीं वासु अदा हेल्ती चंद्रू नन्ना निन्ना फोटो व्यवहारदल्लि 5,000 ರೂಪಾಯಿ ಕೈ ಕೊಟ್ಟಿಲ್ಲ ನಾನು ಅದೇ ಫೋಟೋ ಇಟ್ಕೊಂಡು ಗೀತಾ ಹತ್ರ 1 ಲಕ್ಷ ರೂಪಾಯಿ ಬೆಲೆ ಮಾಡಿದೆ ಅವಳು ಇನ್‌ಸ್ಟಾಲ್ ಬಿಡಲ್ ಕೊಡ್ತಿದ್ದಾಳೆ ನಾನು ತಗೊಂಡು ಹೋಗ್ತಾ ಇದ್ದೀನಿ ಯು ಬ್ಲೇಡ್ ಯಾರು ಬಡಿ ಹೋಗ್ತಿದ್ದೆ ಮಿಸ್ಟರ್ ಚಂದ್ರು ನಾನು ಯಾರು ಅಂತ ನಿನಗೆ ಗೊತ್ತು ನೀನು ಯಾರು ಅಂತ ನನಗೆ ಗೊತ್ತು ಆದರೆ ನಿನಗಿಂತ ನಾನು ಯೋಗ್ಯ ನಮ್ಮ ಹತ್ರ ಮಾತು ಅಂದ್ರೆ ಮಾತು ಆ ಚಂದ್ರು ಐ ಆಮ್ ವಾರ್ನಿಂಗ್ ಯು ನನ್ನ ಈ ಕೆಲಸದ ಮಧ್ಯೆ ತಲೆ ಹಾಕದೆ Chapter close. Okay. Yes. जेब दुरुस्त मर गई थी यार. Allow me, I say. One, two, three, four, five. 50 ರೂಪಾಯಿ ಇದೆ. ನೀನು ಕೊಡಬೇಕಾದ್ದು 5,000. 50 ಹೋದ್ರೆ ಇನ್ನು 4,950. Thank you. Bye. ಶಾರದಾ ಸಂತೋಷವೇ ಸಂಗೀತವಾಗಿದೆ ಸಂಸಾರದ ಸಂತೋಷವೇ ಸಂಗೀತವಾಗಿದೆ ಸಂಗಾತಿಯ ಸವಿ ಪ್ರೇಮವೇ ಸಪ್ತ ಸ್ವರವಾಗಿ ಸಂಸಾರದ ಸಂತೋಷವೇ ಸಂಗೀತವಾಗಿದೆ ಮನಸಿನ ಉಯ್ಯಾಲೆ ಮೇಲೆ ನಿನ್ನ ಕೂರಿಸಿ ನಾ ತೂಗುವೆ ಅನುರಾಗದ ಹೂಮಳೆ ಸುರಿಸಿ ಮನಸಿನ ಉಯ್ಯಾಲೆ ಮೇಲೆ ನಿನ್ನ ಕೂರಿಸಿ ನಾ ತೂಗುವೆ ಅನುರಾಗದ ಹೂಮಳೆ ಸುರಿಸಿ ನಾದವು ನೀ ತಾನವು ನೀ ಹೃದಯ ವೀಣೆಗೆ ಸಂಸಾರದ ಸಂತೋಷವೇ ಸಂಗೀತವಾಗಿದೆ ಸಂಗಾತಿಯ ಸವಿ ಪ್ರೇಮವೇ ಸಪ್ತ ಸ್ವರವಾಗಿ ಸಂಸಾರದ ಸಂತೋಷವೇ ಸಂಗೀತವಾಗಿದೆ ನಗುವಿನ ಕಾರಂಜಿಯೆಂದು ಮನೆಯ ತುಂಬಲಿ ನೋವೆನ್ನುವ ಬಿರುಗಾಳಿಯು ಬೀಸದೆ ಇರಲಿ ನಗುವಿನ ಕಾರಂಜಿಯೆಂದು ಮನೆಯ ತುಂಬಲಿ ನೋವೆನ್ನುವ ಬಿರುಗಾಳಿಯು ಬೀಸದೆ ಇರಲಿ ಯಾವ ತೆರೆ ಮುಚ್ಚುಮರೆ ಇಲ್ಲ ನಂಬಲಿ ಸಂಸಾರದ ಸಂತೋಷವೇ ಸಂಗೀತವಾಗಿದೆ ಸಂಗಾತಿಯ ಸವಿ ಪ್ರೇಮವೇ ಸಪ್ತ ಸ್ವರವಾಗಿ ಸಂಸಾರದ ಸಂತೋಷವೇ ಸಂಗೀತವಾಗಿದೆ ಏನ್ರಿ ಇದು ಇಷ್ಟೊಂದು ಹಣ ಎಲ್ಲಿತ್ತು ಇರ್ಲಿ ಇದು ದುಡ್ಡು ಮಾಡ ಹೇಳು ನೋಡಿ ನಮ್ದು ಅಂತ ಹೇಳ್ಕೊಳ್ಳಕ್ಕೆ ಒಂದು ಚಿಕ್ಕ ಮನೆ ಕೊಂಡ್ಕೊಳ್ಳೋಣ ಮದುವೆಗೆ ಯಾಕೆ ಯೋಚನೆ ಮಾಡ್ತೀರಿ ಇನ್ನೂ ಸ್ವಲ್ಪ ದುಡ್ಡು ಸೇರ್ಲಿ ಚಿಕ್ಕ ಮನೆ ಏನು ದೊಡ್ಡ ಬಂಗಲೆನ ಕೊಂಡ್ಕೊಳ್ಳೋಣ ಒಟ್ಟಿನಲ್ಲಿ ಅತಿ ನೀನು ಮಗು ಸುಖವಾಗಿ ಸಂತೋಷವಾಗಿರ್ಬೇಕು ಅದೇ ನನ್ನ ಜೀವನದ ಗುರಿ ಪದೇ ಪದೇ ಬರುದು ಹೋಗುದು ನಂಗೆ ಸ್ವಲ್ಪನೂ ಹಿಡಿಸ್ಲಿಲ್ಲ ಮೊನ್ನೆ ತಾನೆ 20,000 ರೂಪಾಯಿ ಕೊಟ್ಟನಲ್ಲ ನಾನು ಇಲ್ಲ ಅಂತ ಹೇಳಿಲ್ವಲ್ಲ ಎಲ್ಲ ಅಮೌಂಟ್ ಒಂದೇ ಸರಿ ಕೊಡಬೇಕು ಅಂದ್ರೆ ನಿನಗೂ ತುಂಬಾ ಕಷ್ಟ ಆಗತ್ತೆ ಸುಳ್ಳು ಹೇಳ್ಬಾರ್ದು ನೀನು ಚಿಲ್ಲರೆ ಚಿಲ್ಲರೆಗೆ ಕೊಡ್ತೀಯಾ ಅದು ಹಾಗೆ ಖರ್ಚಾಗೋಗ್ಬಿಡುತ್ತೆ ಏನೋ ನಿನ್ನ ಹೆಸರು ಹೇಳ್ಕೊಂಡು ಒಂದು ಮನೆ ತಗೋಬೇಕು ಅಂತಿದ್ದೀನಿ ಅದಕ್ಕೆ ಸ್ವಲ್ಪ ಹಣ ಬೇಕು ಆ ಹಣಕ್ಕೂ ನಾನೇ ಸುಲಭವಾದ ದಾರಿ ಕಂಡುಕೊಂಡು ಬಂದಿದ್ದೀನಿ. ಹೇಗಿದ್ರು ನೀನ್ ದೊಡ್ಡ ಶ್ರೀಮಂತರ ಹೆಂಡತಿ, ನೀನ್ ಈ ಪ್ರೋಟೋಕಾಲ್ ಸೈನ್ ಹಾಕು. ಹಣ ಸಾಲ ಕೊಡಕ್ ಜನ ಸಾಲಾಗಿ ಬರ್ತಾರೆ, ನೀನು ಸೈನ್ ಮಾಡು, ಹಣ ನಾನು ವಸೂಲಿ ಮಾಡ್ಕೊಳ್ತೀನಿ. ಯಾಕೆ ಜೇಡಿನ ಬಲೆ ಹಾಕಿ ಸುತ್ತಿ ಸುತ್ತಿ ನನ್ನ ಕಟ್ಟ ಹಾಕ್ತಿದ್ಯಾ? ನಾನು ಸೈನ್ ಹಾಕಿದ್ರೆ ಅವ್ರ ಹೆಸರು ಕವರುವುದು ಗತಿ ಏನು? ನೀನು ಹಣ ತಾನೇ ಬೇಕಾಗಿರೋದು ಇರು, ಕೊಡ್ತೀನಿ. ₹25 ಮಾತ್ರ ಕೊಡಬೇಕು. ಹೇಗಾದ್ರೂ ಮಾಡಿ ಇನ್ನೊತ್ತೀನಿ. ಇನ್ಮೇಲೆ ಈ ಮನೆ ಹೊಸ ತುಳಿಬೇಡ. ಅರೆ, ಈ ಮನೆ ಪದೇ ಪದೇ ಬರಬೇಕು ಅಂತ ನನಗೆ ಇಷ್ಟನ? ಆಯ್ತು, ಒಂದು ವಾರ ಟೈಮ್ ಕೊಡ್ತೀನಿ. ಅಷ್ಟಲ್ಲಿ ನೀನೇ ದುಡ್ಡು ತಂದು ಕೊಡ್ಬೇಕು. ಇಲ್ಲ ಫೋನ್ ಬರುತ್ತೆ, ಇಲ್ಲ ನಾನೇ ಬರ್ತೀನಿ. ಓಕೆ, ಬಾಯ್. ಈ ತರ ಹೆಂಗಸರು ಹೆದರಿ ಸಂಪಾದನೆ ಮಾಡೋದಕ್ಕಿಂತ ಎಲ್ಲಾದ್ರೂ ಭಿಕ್ಷೆ ಬೇಡ ತಿನ್ನೋದು ಒಳ್ಳೇದಲ್ಲೇನು? ಏಯ್, ಯಾಕ? ಏನ್ ಸಮಾಚಾರ? ನೀನ್ ಯಾರು ಅಂತ ನನಗ್ ಗೊತ್ತು, ನಾನು ಯಾರು ಅಂತ ನಿನಗ್ ಗೊತ್ತು. ನಾನು ಮೊದ್ಲೇ ಹೇಳಿದ್ದೀನಿ ನನ್ನ ತಂಟೆಗೆ ಬರ್ಬೇಡ ಅಂತ. ನೀನ್ ಇಲ್ಲಿ ಯಾಕಿದೆ ಅಂತ ನನಗ್ ಗೊತ್ತು. ನಿಂದು ಗೀತಾ ಪ್ರೇಮ ಮುಂದುವರಿಸಬೇಕು ಅಂತ ತಾನೆ? ಏನಂದೆ? ಏನಿ ಜಗಳ? ನೋಡಿ ಮಿಸ್ಟರ್ ರವಿ, ನೀವು ಸಾಮಾನ್ಯ ತಿಳ್ಕೊಳ್ಬೇಡಿ. ಎಂಥ ದೊಡ್ಡ ಮಾಡಿದಾನೆ ಗೊತ್ತಾ? ಏನಿಲ್ಲ ಸರ್, ನೀನ್ ಜೈಲಿಂದ ಯಾವಾಗ ಬಂದೆ, ನಿಮ್ಮಪ್ಪ ಯಾವಾಗ ಬರ್ತಾರೆ ಅಂತ ಕೇಳಿದೆ. ತಪ್ಪ ಸರ್? ಸರ್, ನನ್ನೇನಂದಿದ್ರು ನಾನು ಯೋಚನೆ ಮಾಡ್ತಿರ್ಲಿಲ್ಲ. ಆದ್ರೆ ನಮ್ಮ ತಂದೆನ ಇನ್ಸಲ್ಟ್ ಮಾಡಿದ್ದಕ್ಕೆ ನನ್ ಕೋಪ ತಡೆಯಲಿಲ್ಲ. ನೋಡ್ತಿದ್ರು, ಇವ್ರು ನಮ್ಮ ಮನೆಗೆ ಎಷ್ಟು ಇವ್ರು ಏನಂತಿದ್ರು, ಇವ್ರ ಮೇಲೆ ನೀನ್ ಕೈ ಎತ್ತಬಾರ್ದಾಗ. ಮಿಸ್ಟರ್ ವಾಸು, ನಮ್ಮ ಮನೆಯಲ್ಲಿ ಈ ಘಟನೆ ನಡೆದಿದ್ದಕ್ಕೆ ನಾನು ತುಂಬಾ ಫೀಲ್ ಮಾಡ್ತೀನಿ. ಇಟ್ಸ್ ಆಲ್ ರೈಟ್, ಬನ್ನಿ ಸ್ವಲ್ಪ ಎಷ್ಟು. ಗುಡ್ ಮಾರ್ನಿಂಗ್ ಮಿಸ್ಟರ್ ರವಿ. ನಮಸ್ಕಾರ ಸರ್. ಕಳ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ನಾಳೆ 10ನೇ ತಾರೀಕು ಕಾಲೇಜ್ ಶಂಕುಸ್ಥಾಪನೆ ಇದೆ. ನೀನು ಖಂಡಿತ ಬರಬೇಕಪ್ಪ. ನಾನು ಓದಿದ ಕಾಲೇಜು ಬರೋದಕ್ಕಾಗುತ್ತೆ ಸರ್, ಖಂಡಿತ ಬರ್ತೀನಿ. ಬೈ ಮಿಸ್ಟರ್ ರವಿ, ನಾನೊಂದು ವಿಚಾರ ಹೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಪರವಾಗಿಲ್ಲ, ಹೇಳಿ ಸರ್. ಏನಿಲ್ಲ, ನೀ ನಮ್ಮ ಕಾಲೇಜ್ ಕಟ್ಟಡಕ್ಕೆ ಅಂತ ₹25,000 ಕೊಡ್ತೀನಿ ಅಂತ ಹೇಳಿದ್ದೆ. ಹೌದು, ಅದೇ ಪ್ರಕಾರವಾಗಿ ನಾನು ನಿಮ್ಮ ಮನೆಗೆ ಬಂದೆ. ನಿನ್ನ ಹೆಂಡತಿ ನೀನ್ ಹೇಳಿದೆ ಅಂತ ಹೇಳಿ ಬರೀ ₹5,000 ಮಾತ್ರ ಕೊಟ್ರು. ಮನೆಯಲ್ಲಿ ದುಡ್ಡಿರಲ್ಲ ಅಂತ ಕಾಣುತ್ತೆ, ಅದಕ್ಕೆ ಕೊಟ್ಟಿರ್ ಮಟ್ಟಿ ಕಾಣೆ. ನೀವೇನು ಯೋಚನೆ ಮಾಡಬೇಡಿ, ಒಟ್ಟಿಗೆ ₹20,000 ಚೆಕ್ ಕೊಟ್ಬಿಡ್ತೀನಿ. ರವಿ, ನಾನು ಹೀಗೆ ಹೇಳಿದೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಪ್ಪ. ಹಾಗೇನಿಲ್ಲ ಸರ್, ತುಂಬಾ ಥ್ಯಾಂಕ್ಸ್. ನಾನು ಬರ್ತೀನಿ. ಸಂಸಾರದ ಸಂತೋಷವೇ ಸಂಗೀತವಾಗಿದೆ, ಸಂಗಾತಿಯ ಸವಿಪ್ರೇಮವೇ ಸಪ್ತ ಸ್ವರವಾಗಿ. ಸಂಸಾರದ ಸಂತೋಷವೇ ಸಂಗೀತವಾಗಿದೆ. ಇದೇನು ಅಂದ್ರೆ, ಅರುಳ್ ಕೈ ಮೇಲೋಗ್ರಂದ್ರೆ ನಿಮ್ಗೆ ತುಂಬಾ ಇಷ್ಟ. ಗೀತಾ, ಪಡುಲ್ಕಾಯಿ ಅರ್ಧ ಬೆಂದಿದೆ ಅರ್ಧ ಬೆಂದಿಲ್ಲ. ಹೆಂಡತಿಗೆ ಗಂಡಿನ ಮೇಲೆ ಪ್ರೀತಿ ಅನ್ನೋದು ಯಾವಾಗ ಕಮ್ಮಿ ಆಗಿದೆ ಯಾವಾಗ ಹೆಚ್ಚಾಗಿದೆ ಅನ್ನೋದು ತೋರಿಸೋ ಮೀಟ್ರೆ ಈ ಅಡಿಗೆ. ಸರಿಯಾಗಿ ಬೆಂದಿಲ್ವಲ್ಲ ಅಂತ ನಾನು ನಿನ್ಗೆ ಹೇಳ್ತಾ ಇಲ್ಲ. ಸೊಪ್ಪಿನ ಪಲ್ಯಕ್ಕೆ ಉಪ್ಪೇ ಇಲ್ಲ, ಹುಳಿಗೆ ಖಾರನೇ ಇಲ್ಲ. ಹೊಟ್ಟೆಲ್ಲಿ ಬರ್ತಾ ಬರ್ತಾ ನಿನಗೆ ನನ್ನ ಮೇಲೆ ಪ್ರೀತಿ ಅಷ್ಟೇ. ಅಂಥದ್ದೇನಿಲ್ಲ, ನಾನು ಅಡಿಗೆನ ದಿನ ಮಾಡೋ ಹಾಗೆ ಮಾಡ್ತಿದ್ದೀನಿ. ಯಾಕೋ ಸ್ವಲ್ಪ ದಿವಸದಿಂದ ಅಡಿಗೆನೇ ಸರಿಯಾಗಿ ಆಗ್ತಿಲ್ಲ. ಮನಸ್ಸಿನಲ್ಲಿ ಕೊರಗು, ಕೈಯಲ್ಲಿ ನಡಕ ಇರೋವರೆಗೂ ಉಪ್ಪು ಖಾರ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಆಗುತ್ತೆ. ಏನೂ ಇಲ್ಲ, ನೀನ್ ತುಂಬಾ ವೀಕ್ ಆಗಿದ್ಯಾ, ಡಾಕ್ಟರ್ ಹತ್ರ ತೋರಿಸಿ ವಿಟಮಿನ್ ಟ್ಯಾಬ್ಲೆಟ್ಸ್ ಯಾಕೆ ತಗೋಬಾರ್ದು ಅಂತಂದೆ. ಭರತ್ ಭರತ್ ನಿಮ್ಗೇನ್ ಬೇಕಪ್ಪ? ಮೊಸರು. ಅದೊಂದೇ ಕಣಪ್ಪ ನಿಮ್ಮಮ್ಮ ಮಾಡ್ದಿರೋದು, ಮೊಸರಂತೆ ಬಡಿಸು. ಏನು ಅಂದ್ರೆ ಮಧ್ಯಾಹ್ನ ನಮ್ ತಂದೆ ಬಂದಿದ್ರು. ಫೋನ್ ಮಾಡಿದ್ರು ಬರ್ತಿದ್ನಲ್ಲ? ನಾನು ಹಾಗೆ ಹೇಳ್ದೆ, ಅದಕ್ಕೆ ಅವರೇ ಬೇಡ ಅರ್ಜೆಂಟಾಗಿ ಕೆಲಸ ಇದೆ ಅಂತ ಹೇಳಿ ಹೊರಟೋದ್ರು. ಹೌದು ಬರ್ತಾ, ನೀನ್ ಸ್ಕೂಲ್ಗೆ ಹೋಗಿದ್ದಾಗ ಬಂದು ಹೊರಟೋದ್ರು. ಏನು ಅಂದ್ರೆ ಅವರು ಸ್ವಲ್ಪ ಹಣದ ಮುಗ್ಗಟ್ಟಾಗಿದೆಯಂತೆ. ಒಂದ್ 20,000 ರೂಪಾಯಿ ಇದ್ರೆ ಕೊಟ್ಟಿರು, ಇನ್ನೊಂದ್ಸಲ ಬಂದಾಗ ಕೊಡ್ತೀನಿ ಅಂತಂದ್ರು. ಕೊಟ್ಬಿಟ್ಟೆ. ಅದಕ್ಕೆ ಪರವಾಗಿಲ್ಲ, ಅವತ್ ನೀವು ಕೊಟ್ಟಿದ್ದ 25,000 ರೂಪಾಯಿನ ಪ್ರೊಫೆಸರ್ ಕೊಟ್ಬಿಟ್ಟೆ. ಅವಶ್ಯಕವಾದ ಕಾರ್ಯಕ್ಕೆ ಕಾಣಿಕೆ ಕೊಡದಲು, ಅಗತ್ಯ ಬಿದ್ದಾಗ ನೆಂಟರಿಗೆ ಸಹಾಯ ಮಾಡದಲು ಏನು ತಪ್ಪಿಲ್ಲ. ಓಕೆ, ಬನ್ನಿ ಪುತ್ರಿ, ಬನ್ನಿ ಕುತ್ಕೊಳ್ಳಿ ಪುತ್ರಿ. ಯಜಮಾನ್ರು ನಾವು ಬರಳ್ತೀನಿ ಪುತ್ರಿ. ಓಹೋ, ಏನ್ ಅಳಿಯಂದ್ರು ಅಪರೂಪ ಬಂದ್ಬಿಟ್ರಲ್ಲ. ಕುತ್ಕೊಳ್ಳಿ ಕುತ್ಕೊಳ್ಳಿ. ಗೀತಾ ಬರ್ಲಿಲ್ವೇನು? ಇಲ್ಲ, ಈ ಊರಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗೆ ನಿಮ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೇದಾಯ್ತು. ಅಂದಾಗ ವ್ಯಾಪಾರ ಎಲ್ಲ ಹೇಗಿದೆ? ಚೆನ್ನಾಗಿದೆ. ನೀವೇನು ಮನ್ಸು ತಿಳ್ಕೊಳ್ಳಲ್ಲ ಅಂತಂದ್ರೆ ಒಂದ್ ಮಾತು ಕೇಳ್ಬೇಕು ಅಂತ. ಕೇಳಿ, ಅದಕ್ಕೇನಂತೆ? ಏನೂ ಇಲ್ಲ, ಇತ್ತೀಚೆಗೆ ನಿಮ್ಮ ಬಿಸ್ನೆಸ್ ತುಂಬಾ ಡಲ್ ಆಗಿದೆ ಅಂತ ಕೇಳಿದೆ. ಹಾಗೇನಾದ್ರೂ ಇದ್ರೆ ನನ್ನ ಕೇಳ್ಬೋದಾಗಿತ್ತಲ್ಲ, ನನ್ನ ಕೈಲಾದ ಸಹಾಯ ನಾನ್ ಮಾಡ್ತಿದ್ದೆ. ಯಾರು ಅಳಿಯದ್ರೆ ನಿಮ್ಮ ಹತ್ರ ಈ ತರ ಹೇಳಿದ್ದು? ಫಾರಿನ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ನಲ್ಲಿ 4 ಲಕ್ಷ ರೂಪಾಯಿ ಲಾಭ, ಕಾಫಿ ಎಸ್ಟೇಟ್ ಅಲ್ಲಿ 3 ಲಕ್ಷ ರೂಪಾಯಿ ಲಾಭ, ಫಿಲಂ ಬಿಸ್ನೆಸ್ ನಲ್ಲಿ 2 ಲಕ್ಷ ರೂಪಾಯಿ ಲಾಭ. ವ್ಯಾಪಾರದಲ್ಲಿ ನನಗೆ ಹಣದ ಕಷ್ಟವೇ ಇಲ್ವಲ್ಲ. ಸಾರಿ ಮಾವಯ್ಯ, ಯಾರೋ ಹೇಳಿದ ಮಾತು ಕೇಳಿ ನಿಮ್ಮನ್ನ ಹೀಗೆ ಕೇಳ್ಬಿಟ್ಟೆ. ಅದಕ್ಕೇನಂತ ಬಿಡಿ, ಊರು ಮೇಲೆ 4 ಮಾತು ಬರುತ್ತೆ ಹೋಗುತ್ತೆ. ನಿಮ್ ಕಿವಿ ಬಿದ್ದಿದ್ದೆ ನೀವ್ ಹೇಳಿದ್ರ. ಪರವಾಗಿಲ್ಲ, ಬನ್ನಿ ಊಟ ಮಾಡಿ. ಏನಿಲ್ಲಪ್ಪ, ನಿನ್ಗೋಸ್ಕರ ಜೀವ ಇಟ್ಕೊಂಡಿದ್ದೀನೋ, ಯಾಕೆ ನಿದ್ದೆ ಬರ್ತಾ ಇಲ್ವಪ್ಪ? ಸರಿ ಹೇಳ್ತೀನಿ. ಮುಖ್ಯವಾದ ವಿಷಯ ಮಾತಾಡಬೇಕಾಗಿದೆ ಮಧ್ಯ ತಲೆ ಹಾಕಬೇಡ ತಲೆ ಹಾಕದೆ ಲೈಫ್ ವಿಲ್ ಬಿ ಕ್ಲೋಸ್ಡ್ ಬಿ ಕೇರ್ಫುಲ್ ಗೀತಾ ಗೀತಾ ವಾಸು ಯಾಕೆ ಇಲ್ಲಿ ಬಂದೆ ಅವರು ಮನೆಯಲ್ಲೇ ಇದ್ದಾರೆ ನಿನಗೆ ನಾನು 25000 ರೂಪಾಯಿ ತಾನೆ ಕೊಡಬೇಕು ಇನ್ನೊಂದು ವಾರದಲ್ಲಿ ತಂದು ಬಿಸಾಕ್ತೀನಿ ಅಂತ ನಿನಗೆ ಅವತ್ತೇ ಹೇಳಿಲ್ಲ ಮತ್ತೆ ಯಾಕೆ ಹೊತ್ತನಲ್ಲಿ ಇಲ್ಲಿ ಬಂದೆ ಹೊರಟು ಪ್ಲೀಸ್ ಹೊರಟು ಆಗಾಗ ಇಲ್ಲಿ ಬಂದು ನಿನಗೆ ತೊಂದರೆ ಕೊಡಬೇಕು ಅಂತ ನನಗೆ ಇಷ್ಟನಾ ನೋಡು ಗೀತಾ 1 ಲಕ್ಷ ರೂಪಾಯಿ ಅವನು ಮನೆ ಮಾತಾಡಿದ್ದೀನಿ ಆ ರಿಜಿಸ್ಟ್ರೇಷನ್ ಪೀರಿಯಡ್ ನಲ್ಲೇ 50000 ರೂಪಾಯಿ ಕೊಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನೀನು ನನಗೆ 75000 ರೂಪಾಯಿ ಕೊಡಬೇಕು 75000 ರೂಪಾಯಿ ಎಸ್ ಈಗಲೇ ಹಣ ಕೊಡು ಇಲ್ಲಿದ್ರೆ ಪರೋಟ ಸೈನ್ ಹಾಕು ಅಸರಿ ಗೀತಾ ನೀನು ಯಾಕೆ ಇಷ್ಟು ಕಷ್ಟ ಪಡಬೇಕು ತೊಂದರೆ ತಗೊಳ್ಬೇಕು ಹಾ ನಾವು ಶಾರ್ಟ್ ಔಟ್ ಹೇಳ್ತೀನಿ ಈ ಫೋಟೋಸ್ನ ನಿನ್ನ ಗಂಡನಿಗೆ ತೋರಿಸ್ತೀನಿ ಅವನು ಇದು ನೋಡಿ ಹೆದರಿ ತನ್ನ ಮಾನ ಮರ್ಯಾದೆ ಎಲ್ಲಿ ಬೀದಿ ಪಾಲಾಗುತ್ತೋ ಅಂತ ನಾನು ಕೇಳಿದಷ್ಟು ಹಣ ತಕ್ಷಣ ಕೊಟ್ಬಿಡ್ತಾನೆ ನಾನು ತಗೊಂಡು ಹೋಗ್ತೀನಿ ಫಿನಿಶ್ ನಾನು ಅದೇ ಕಾರಣಕ್ಕೆ ಹೆದರಿ ನೀನು ಹಣ ಕೊಡ್ತಿದ್ದೀನಿ ಹೊತ್ತು ನನ್ನ ಬಾಳ ಹಾಳಾಗುತ್ತೆ ಅಂತಲ್ಲ ವಾಸು ಇವತ್ತಿಷ್ಟು ಸಂಕಟ ಪಡೋದ್ರ ಬದಲು ಅವತ್ತೇ ನಾನು ಸತ್ತೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಯಾಕೆ ಇವತ್ತು ನಾನು ಸಾಯೋಕ್ ಸಿದ್ಧ ಆದ್ರೆ ಆದ್ರೆ ನನ್ನ ಮಗುವಿನ ಭವಿಷ್ಯ ಯೋಚನೆ ಮಾಡಿ ನನ್ನ ಜೀವ ಬಿಗಿ ಹಿಡ್ಕೊಂಡಿದ್ದೀನಿ ಅದಕ್ಕೆ ನಾನೇನ್ ಮಾಡ್ಲಿ ಹಣ ಕೊಡು ಇದು ಸೈನ್ ಹಾಕು ಈ ದಯಾ ದಾಕ್ಷಿಣ್ಯ ಇಲ್ಲದೆ ಮಾತಾಡ್ತಿದ್ಯಲ್ಲ ನೀನು ಒಬ್ಬ ಮನುಷ್ಯನ ನಾನೇ ನನ್ನೇ ಮಾಡಿದೆ ಅಂತ ನನಗೆ ಚಿತ್ರಹಿಂಸೆ ಕೊಡ್ತಿದ್ಯಾ ವಾಸು ನೋಡು ನಿನ್ನ ಕೈ ಮುಗಿದು ಬೇಡ್ಕೊಡ್ತೀನಿ ಅವ್ರು ನಿನ್ನ ನೋಡಕ್ ಬದಲು ದಯವಿಟ್ಟು ಹೊರಟೋಗು ಪ್ಲೀಸ್ ಬಾಯ್ಸ್ ನೀನು ಬೇಗ ಸೈನ್ ಹಾಕು ನಾನು ಬೇಗ ಹೊರಟೋಗ್ತೀನಿ ಸೈನ್ ಹಾಕ್ತೀಯೋ ಇಲ್ವೋ ಸೈನ್ ಹಾಕಲ್ಲ ಅಂದ್ರೆ ಹೇಳ್ಬಿಡು ಈ ಫೋಟೋಸ್ನ ನಿನ್ನ ಗಂಡನಿಗೆ ತೋರಿಸ್ತೀನಿ ದಟ್ಸ್ ಆಲ್ ಕೊನೆ ಸಾರಿ ಹೇಳ್ತಾ ಇದ್ದೀನಿ ಸೈನ್ ಹಾಕ್ತೀಯಾ ಇಲ್ಲ ನಿನ್ನ ಗಂಡನಿಗೆ ತೋರಿಸ್ಲಾ ಕಾಮಾನ್ ಹೊಸ ಮನೆ ತಗೊಂಡಲ್ಲ ಆ ಪತ್ರನ ನನ್ನ ಹೆಂಡತಿ ರೇವತಿ ಗೀತಾ ತೋರ್ಸ್ಬಿಟ್ಟು ಬನ್ನಿ ಅಂತ ಹೇಳಿದ್ಲು ಅದು ₹75000 ತೊಳತೆ ಇದ್ರಲ್ಲಿ ಯಾಕೆ ಸೈನ್ ತೊಳ್ತಾ ಇದ್ಯಾ ಏನಿಲ್ಲ ಅರ್ಜೆಂಟಾಗಿ ಸ್ವಲ್ಪ ಹಣ ಬೇಕಾಗಿತ್ತು ಫೈನಾನ್ಸ್ ಮಾರ್ಕೆಟ್ ಅಲ್ಲಿ ನನ್ನ ರುಚಿಗೆ ಬೆಲೆ ಇಲ್ಲ ಅದಕ್ಕೆ ನನ್ನ ಹೆಂಡತಿ ಸೈನ್ ಹಾಕಿ ನೀನು ಹಣ ತೊಗೊಳೋದ್ರಲ್ಲಿ ಏನ್ ನ್ಯಾಯ ಏನು ಅಂತ ನನ್ಗೆ ಈಗಲೇ ತಿಳಿದ ನೀನ್ ಯಾಕೆ ನನ್ನ ಹೆಂಡತಿನ ಹೆದರ್ಸ್ತೀಯಾ ಅವಳ ಯಾಕೆ ನಿಮ್ಮ ಕಂಡು ಹೆದರ್ಬೇಕು ರವಿ ಆ ವಿಷಯ ಹತ್ತಿರದ ನನಗೆ ತುಂಬಾ ಬೇಜಾರಾಗುತ್ತೆ ತಿಳಿದ ಹುಚ್ಚ ಹಿಡಿದು ಬಿಡ್ತೇನೆ ನನಗೆ ಆತರ ಬಿದ್ದ ನನ್ನ ಕೈ ಮಾಡ್ಬಿಟ್ಟಲ್ಲ ಜೀವನ ಪೂರಾ ನಾಚಿಕೆಯಿಂದ ತಲೆ ತಕ್ಷ ಮಾಡೋ ಈ ಫೋಟೋಸ್ ಕೊಡೋ ಸರ್ ದಯವಿಟ್ಟು ಫೋಟೋ ನೋಡಿಬಿಡಿ ಸರ್ 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 ಪ್ಲೀಸ್ ಸರ್ ದಯವಿಟ್ಟು ಸರ್ 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 ಗಂಡಿನಾದವನು ತನ್ನ ಹೆಂಡತಿ ತನ್ನ ಜೊತೆ ಫೋಟೋ ನೋಡಕ್ ಆಸೆ ಪಡ್ತಾನೆ ಆದ್ರೆ ಈ ತರ ಫೋಟೋ ಯಾವ ಗಂಡನೂ ನೋಡ್ರಕ್ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಇಲ್ಲಿಗೆ ಒಂದು ಕೆಲಸ ಕೇಳ್ತೀನಿ ಎಷ್ಟು ಧೈರ್ಯ ಸತ್ಯವಾಗೂ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಹತ್ರ ಕೆಲಸ ಕೇಳಕ್ ಬಂದಾಗ ಗೀತಾ ನಿಮ್ ಹೆಂಡತಿ ಅಂತ ಖಂಡಿತ ನನಗೆ ಗೊತ್ತಿರ್ಲಿಲ್ಲ ನನ್ನ ವಿಷಯ ನಿಜ ತಿಳಿಸ್ಬಿಡ್ತೀನಿ ಕಟ್ಟಲು ಖಂಡಿತ ಸಾಲದು ಅಂತ ಕಿವಿಯಾರು ಸಹನಿಂದ ಕೇಳಿ ಅಂತ್ಯಾ ಇಷ್ಟ ರವಿ ನಿಮ್ ಸಂಸಾರದ ವಿಷಯ ಮಾತಾಡ್ಕೊಳ್ಳಿ ನನಗೆ ₹75000 ಬದಲು ಕೊಡಿ ಫೋಟೋಸ್ ನೆಕ್ಸ್ಟ್ ತಗೊಂಡೋಗಿ 1 ನಿಮಿಷ ಜೆಂಟ್ಲ್ಮನ್ ಅಂದ್ರೆ ಹೀಗಿರ್ಬೇಕು ಕೇಳಿದ ತಕ್ಷಣ ಹಣ ತೊಂಬರಕ್ಕೆ ಹೇಗೆ ಗೊತ್ತಾ ನೋಡು ನೀನು ಇದೆಯಾ ಹುಷಾರ್ ಜಾಗ ಬಿಟ್ಟು ಯಾರು ಈ ರಹಸ್ಯ ತಿಳಿದವ್ರು ಯಾರು ಈ ಪ್ರಪಂಚದಲ್ಲಿ ಇರ್ಬಿಟ್ಟು ಬಿಡಿ ಸರ್ ಬಿಡಿ ಸರ್ ಪ್ಲೀಸ್ ಸರ್ ಸುಡಿ ಅಂದ್ರೆ ಸುಡಿ ದೇವರಂತ ನಿಮಗೆ ನಾನು ಮಾಡಬಾರ್ದು ಅನ್ಯಾಯ ಹುಡುಕಲ್ವೇ ಸಾಲ ಕೇಳ್ತಾ ಇದೆಯಲ್ಲ ಅಂತದೇ ನಮ್ಮ ತಲೆ ಹೋಗೋ ಸಂದರ್ಭ ಬಂದಿರೋದು. ನಾಳೆ ನಾಳೆ ಬ್ಯಾಂಕ್ ಹಣ ಕಟ್ಟಬೇಕಾಗಿತ್ತಪ್ಪ, ಅವರು ಊರಲಿಲ್ಲ, ಅದಕ್ಕೋಸ್ಕರ. ಗೀತಾ, ನನ್ನ ಅಳಿನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಮ್ಮ. ನನ್ನ ಹತ್ರ ಹಣ ಸಾಲ ತಗೊಂಡು ಬ್ಯಾಂಕಿಗೆ ಕಟ್ಟೋ ಸ್ಥಿತಿ ಇಲ್ಲ ಅವನಿಗೆ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಮ್ಮ. ಗಂಡನು ಗೊತ್ತಿಲ್ಲದಾಗ ಹಣದ ವ್ಯವಹಾರ ಮಾಡೋದು ಯಾವ ಹೆಣ್ಣಿಗೂ ಒಳ್ಳೇದಲ್ಲ. ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಕೊಡ್ತಿರೋ ಇಲ್ವೋ ಅಷ್ಟು ಹೇಳಿಪ್ಪ. ಚೆನ್ನಾಗಿ ಯೋಚನೆ ಮಾಡಮ್ಮ. ನಾನಿನ್ನು ಉಪದೇಶ ಕೇಳಕ್ ಬರ್ಲಿಲ್ಲಪ್ಪ, ಸಹಾಯ ಕೇಳ್ಕೊಂಡು ಬಂದಿದ್ದೀನಿ. ಕೊಡ್ತೀನಿ ಇಲ್ಲ ಅಂತ ಒಂದೇ ಮಾತಲ್ಲಿ ಹೇಳ್ಬಿಡಿ. ಆ ಹಣ ಯಾಕೆ ಬೇಕು ಅಂತ ಮೊದಲು ಹೇಳಮ್ಮ. ಕಾರಣ ಸರಿ ಇದೆ ಅಂತ ನನ್ಗನ್ಸಿದ್ರೆ 25,000 ಏನಮ್ಮ, 25 ಲಕ್ಷ ಬೇಕಾದ್ರೂ ಕೊಡ್ತೀನಮ್ಮ. ಸರಿಪ್ಪ, ನಾನಿನ್ ಬರ್ತೀನಿ. ಬಂದ್ಬಿಟ್ಟಿರೋ ಹಾಗಿದೆಯಲ್ಲ, ಗೌರಿ ಏನ್ ಹೇಳ್ಬಿಟ್ಲು ಏನೋ. ನೋಡು, ನಿನಗೆ ಎಷ್ಟೊಂದು ಅಪಾರ್ಟ್ಮೆಂಟ್ ಗೊತ್ತಾ? ನೋಡು, ನಾನ್ ಕೇಳೋದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಟ್ಬಿಟ್ರೆ ಎಲ್ಲ ನಿಮ್ಗೆ ಕೊಟ್ಬಿಡ್ತೀನಿ. ಹೇಳ್ತೀಯಪ್ಪ? ನಾನ್ ಮನೇಲಿದ್ದಾಗ ಯಾರ್ಯಾರು ಬರ್ತಾರಪ್ಪ? वासुमाम याक पड़ता शाक आके अटैक आगे कहते जन रेस्ट तक सरी होता है कारण ऐन गोता बट नथिंग टू वरी नर्स डॉक्टर ना बंदी ऐन फोन डॉक्टर डोंट वरी नेगटिव को सुम्ने जगह हच्चिसकोबेड नेगटिव हरदाक्षण के ನಂಗೇನ್ ಬಾಯಿಲ್ವಾ? ಅದೇ ಮೂಗಾನ? ನೀನು ಗೀತಾ ಹತ್ರ ನಾಟಕ ರವಿ ಕರೆದವ ನಂಬಲ್ವಾ? ಎಷ್ಟು ದಿನ ಫೋಟೋ ಇಟ್ಕೊಂಡ್ ಬದುಕ್ತಾ ಇದ್ ನಾನು ಇನ್ಮೇಲೆ ಬಾಯಿ ಇಟ್ಕೊಂಡ್ ಬದುಕ್ತೀನಿ. ಚಂದ್ರು, ಗೀತಾಗೇನೋ ಮಹಾ ಒಳ್ಳೇದು ಮಾಡ್ತೀನಿ ಅಂತ ಅವಳಿಗಿನ ಹಣ್ಣು ತಳ್ಬೇಡ. ಗೆಟ್ ಔಟ್. ಈಗ ಗೊತ್ತಾಯ್ತೀರಿ ನೀವು ಎಂತ ಫೋಟೋ ತೆಗಿತೀರಿ, ಯಾವ ರೀತಿಯಲ್ಲಿ ಸಂಪಾದನೆ ಮಾಡ್ತೀರಿ ಅಂತ ಈಗ ಚೆನ್ನಾಗಿ ಗೊತ್ತಾಯ್ತು. ನೋಡಿ ಒಳ್ಳೆ ಮಾತಿನಲ್ಲಿ ಆ ನೈಟಿನ ಸುಟ್ಟಾಡ್ತೀರೋ ಇಲ್ವೋ? ದೇವತಿ, ನೀನು ಸ್ನೇಹಿತೆ ಗೀತಾ ಎಂಥವಳು, ಮದುವೆ ಮುಂಚೆ ಹೇಗಿದ್ರು ಅಂತ ನಿನಗಿನ್ನ ಗೊತ್ತಿಲ್ಲ. ತಾನ್ ತಪ್ಪು ಮಾಡ್ಬಿಟ್ನಲ್ಲ ಅಂತ ತಿಳಿದು ಕೂಡಲೇ ವಿಷ ತಗೊಂಡು ಸಾಯ್ತಾ ಇದ್ದವಳನ್ನ ಕಾಪಾಡಿದ್ದೆ ನಾನ್ ಕಂಡ್ರೆ, ಅಕಸ್ಮಾತ್ ಎಡಲು ಮೈ ಮರೆತ ಆ ಹೆಣ್ಣಿನ ಪ್ರಾಣ ಈಗಲೂ ಆಗ್ಲಾ ಅನ್ನ ಹಾಗಿರೋವಾಗ ನಮ್ಮ ಹಾಸ್ಟೆಲ್ ಡಾಕ್ಟ್ರೆ ದೇವರಾಗಿ ಬಂದು ಅವಳಿಗೆ ಪುನರ್ಜನ್ಮ ಕೊಟ್ರು. ಕೊನೆಗೆ ಅವ್ರ ತಮ್ಮನಿಗೆ ಅವನ್ನ ತಂದುಕೊಂಡು ಗೀತಾಗೆ ಹೊಸ ಬಾಳನ್ನು ಕೊಟ್ರು. ಅಂತ ತ್ಯಾಗ ಹೃದಯ ಅವ್ರದ್ದು. ಆದ್ರೆ ನೀವು ಅವಳು ಯಾವಾಗ ಬಿದ್ದು ಸಾಯ್ತಾಳೋ, ಯಾವಾಗ ನಾನು ರಣಾರ್ಜಿನ ಹಾಕಿ ಕಿತ್ಕೊಂಡು ತಿಂದೇನೋ ಅಂತ ಹೊಂಚಾಗ್ತಿದ್ದೆ. ನಾನೇನ್ ಗಂಡನ ಮರಿಬೇಡ ಆ ರೀತಿ ಹೇಳ್ಕೊಳ್ಳಕ್ಕೆ ಇದುವರೆಗೂ ಹೆಮ್ಮೆ ಪಡ್ತಾ ಇದ್ದೆ, ಆದ್ರೆ ಈಗ ನಾಚಿಕೆ ಪಡ್ತಾ ಇದ್ರಿ. ರೇವತಿ, ನೀನ್ ಮಿತಿ ಬೀರಿ ಮಾತಾಡ್ತಿದ್ಯಾ. ಈ ಕಾಲದಲ್ಲಿ ಸಂದರ್ಭ ಸಿಕ್ಕಾಗಲೇ ಚೆನ್ನಾಗಿ ಹಣ ಸಂಪಾದನೆ ಮಾಡ್ಬೇಕು, ಆಗಲೇ ಹೆಂಡತಿ ಮಕ್ಕಳು ಚೆನ್ನಾಗಿಡಕ್ ಸಾಧ್ಯ. ಸುಮ್ನೆ ನೀನ್ ನನ್ನ ಉದ್ಯೋಗ ತಲೆ ಹಾಕ್ಬೇಡ. ಇದನ್ನು ಹೋಗಿ ಉದ್ಯೋಗ ಅಂತ ಗೌರವದಿಂದ ಹೇಳ್ತಾ ಇದ್ದೀರಲ್ಲ, ನನ್ನ ಸಂಸಾರ ಕಾಪಾಡಗೋಸ್ಕರ ವಿಪಚಾರ ಮಾಡಿದೆ ಅಂತ ಹೇಳೋ ಒಬ್ಬ ಸುಳಿಗೂ ನಿಮಗೆ ಏನು ವ್ಯತ್ಯಾಸ? ಕೊಡಿರಿ, ಬೇಕಾದ್ರೆ ಬಂದು ಬಿಡಿ, ನಿಮ್ಗೆ ಹಕ್ಕುಂಟು. ಆದರೆ ನನ್ನ ಸ್ನೇಹಿತೆ ಬಾಳ್ನ ಹಾಳು ಮಾಡಿ ನನಗೂ ನನ್ನ ಮಗುಗೂ ಅನ್ನ ಹಾಕ್ಬೇಡಿದ್ರೆ ದಯವಿಟ್ಟು ಹಿನ್ನೆಲೆ ಇಂಥ ಕೆಲಸ ಮಾಡೋಣ ಅಂತ ನನಗೆ ಮಾಡ್ಕೊಡಿ. ನೇವರ್, ತಾನಾಗೆ ಬಂದಿರೋ ಲಕ್ಷ್ಮೀರ ನಾನು ಖಂಡಿತ ಬಿಟ್ಕೊಡಲ್ಲ. ಇದೇ ನಿಮ್ ಕೊನೆ ಮಾತಾ? ಎಸ್. ಸರಿ. ಅಯ್ಯೋ ಪಾಪಿ, ಶಾಂತವಾಗಿ ನಮ್ಮ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸ್ಬಿಟ್ಟಲ್ಲೋ. ಒಂದ್ಸಾರಿ ನಿನ್ನ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸಿದಕ್ಕೆ ಇಷ್ಟೊಂದು ಸಂಕಟ ಪಡ್ತೀನಿ. ಬೇರೆಯವ್ರ ಸಂಸಾರದಲ್ಲಿ ಎಷ್ಟು ದಿವಸ ನೀನು ಬಿರುಗಾಳಿ ಎಬ್ಬಿಸಿರ್ಬೋದು ಅಂತ ಯೋಚನೆ ಮಾಡೋಣ. ಜನರಿಗೆ ಅನ್ಯಾಯ ಮಾಡಿ ನಾವು ಅನ್ನ ತಿನ್ನೋದಕ್ಕಿಂತ ಮಗು ಮಿಶ್ರ ಮಾಡಿ ಸುಳ್ಬೇಡಿ. ಸತ್ಯವಾಗಿ ಕೆಲಸ ಮಾಡಲ್ಲವ, ಮಗುನ ಸಮಾನತೆ ನಿನ್ನೂ ಮಗುನು ಸುಖವಾಗಿರ್ಬೇಕು ಅನ್ನೋ ಒಂದೇ ಆಸೆಯಿಂದ ರೈತರ ತಪ್ಪು ಕೆಲಸ ಮಾಡ್ಬಿಟ್ಟ. ನೀನು ಮಗುನು ಸತ್ ಮೇಲೆ ನಾನೇ ಬದುಕಿರ್ಬೇಕು ಇಲ್ಲ? ನಿನ್ ಕಣ್ಮುಂದ್ರೆ ನೀನ್ ನೆಗೆದು ಸುತ್ತಾಕ್ಬಿಡ್ತು. ನನಗೆ ಸಾರ್ ಅಮ್ಮ, ನಾನು ಬಂದ ಕೆಲಸ ಮುಗಿತಮ್ಮ, ನಾನೇನು ಬರ್ತೀನಿ. ಅವರೆಲ್ಲ ಹೊರಗಡೆ ಕೂತಿದ್ದಾರೆ, ಹೆದರ್ಕೋಬೇಡಿ. ಗಾಬರಿ ಹಾಕ್ಬೇಡಿ, ನೀವು ಇದೆಲ್ಲ ಮನಸ್ಸು ಕೆಡಿಸ್ಕೊಳ್ಬಾರ್ದಮ್ಮ, ಮಾಡ್ಬೇಡಿ. ಅಪ್ಪತ್ತಮ್ಮ ಸಿಕ್ಕಬಾರ್ದಮ್ಮ, ಅವ್ರನ್ನ ಕರೀರಿ, ನಾನು ಬದುಕೋಲ್ಲ, ನಾನು ಸತ್ತು ಹೋಗ್ತೀನಿ, ಅವ್ರನ್ನ ಕರೀರಿ, ಅವ್ರನ್ನ ಕರೀರಿ. ನೀವು ಹುಚ್ಚಿಚ್ಚಾಗಿ ಮಾತಾಡ್ತಾ ಇದ್ದಾರೆ ಸರ್, ನೀವು ಹೋಗಿ ಹುಷಾರಾಗಿ ನೋಡ್ಕೊಳ್ಳಿ, ನಾನು ಬೇಗ ಹೋಗಿ ಡಾಕ್ಟರ್ ಫೋನ್ ಮಾಡ್ಕೊಳ್ತೀನಿ ಸರ್. ಕೂತ್ಕೊಳ್ಳಿ, ಇನ್ನು ಹತ್ತಿರ ಬನ್ನಿ. ಏನಂದ್ರೆ ನಾನು ನಿಮಗೆ ದ್ರೋಹ ಮಾಡ್ಬಿಟ್ಟೆ ಅಂದ್ರೆ, ನಿಮಗೆ ದ್ರೋಹ ಮಾಡ್ಬಿಟ್ಟೆ. ಆಯಾಸ ಮಾಡ್ಕೊಬೇಡ, ಆಮೇಲೆಲ್ಲ ಮಾತಾಡೋಣ. ಇಲ್ಲ, ಈಗ ಮಾತಾಡದೆ ಇದ್ರೆ ಆಮೇಲೆ ಯಾವತ್ತೂ ಮಾತಾಡಕ್ಕಾಗಲ್ಲ. ಅಂದ್ರೆ ನನ್ನನ್ನು ಮಾತಾಡಕ್ ಬಿಡಿ, खंडित बदकिरल्ल मदुवेगे मुंचे नानोब्बन सहवास माडिद्दे ಒಂದಿನ ನಾನು ಹೇಳ್ತೀನಿ ನನಗೆ ಅದೆಲ್ಲ ಗೊತ್ತು ಹೌದು ಬಿಡ ನಾನು ನಿನ್ನ ನೋಡಕ್ಕೆ ಬಂದಿದ್ದಾಗ ನೀನು ನಮ್ಮಕ್ಕ ಮಾತಾಡಿದ್ದೆಲ್ಲ ನಾನು ಕೇಳಿಸ್ಕೊಂಡೆ ನಾನು ಕೈ ಹಿಡಿಯೋ ಹೆಣ್ಣು ತಿಳಿದೇ ತಪ್ಪು ಮಾಡ್ಲು ಅಂತ ಗೊತ್ತಾದಾಗ ನನ್ನ ಮನಸ್ಸಿಗೆ ಕೊಂಚ ನೋವಾಯಿತು ಆದರೆ ನಮ್ಮಕ್ಕ ತ್ಯಾಗ ಹೃದಯದಿಂದ ನಿನ್ನನ್ನ ನನಗೆ ತಂದ್ಕೊಳ್ಬೇಕು ಅಂತ ಸಂಪೂರ್ಣ ಒಪ್ಪಿಗೆ ಕೊಟ್ಟಳು ಅವಳಲ್ಲಿ ಹರಿತಿರೋ ರಕ್ತ ತಾನೆ ನನ್ನಲ್ಲೂ ಹರಿತಾ ಇರೋದು ಅಕಸ್ಮಾತ್ ಮಾಡಿದ್ದಾಗೆ ಬಾಳೆಲ್ಲ ಕಹಿ ಅನುಭವಿಸಬಾರ್ದು ಅಂತ ನಾನು ನಿನ್ನ ಮದುವೆ ಮಾಡ್ಕೊಳ್ಳೋಕೆ ಒಪ್ಪಿಕೊಂಡೆ ನಾನು ತಪ್ಪು ಮಾಡಿಬಿಟ್ನಲ್ಲ ಅನ್ನೋ ಅಳಕು ನಿನ್ನ ಮನಸ್ಸಲ್ಲಿ ಹಿರ್ಕೂಡ್ದು ಅನ್ನೋ ಉದ್ದೇಶದಿಂದ ಆವತ್ತು ಮೊದಲೇ ರಾತ್ರಿ ದಿವಸ ನಾನು ಅನಿಸ್ತೇನೋ ಲೀಲಾನ ಪ್ರೇಮಿಸಿದೆ ಅಂತಾನು ಅವಳ ಜೊತೆ ಸೇರಿದ್ದೆ ಅಂತಾನು ಒಂದು ಸುಳ್ಳು ಕತೆ ಹೇಳಿದೆ ಹಾಗೆ ನಿನ್ನ ಬಾಳಲ್ಲೂ ಇಂತಹ ಪ್ರಸಂಗ ಏನಾದರೂ ಬದುಕಿದ್ರೆ ನನ್ನ ಹತ್ರ ನಿಸ್ಸಂಕೋಚವಾಗಿ ನಿರ್ಭಯವಾಗಿ ಹೇಳುವಂತ ನಿನ್ ಧೈರ್ಯನೂ ಕೊಟ್ಟೆ ಆದ್ರೆ ನೀನೇ ಹೇಳಕ್ ಹಿಂಜರದೆ ಇಂತಹ ಪರಿಸ್ಥಿತಿಯಲ್ಲಿ ಎಲ್ಲಾ ತಿಳಿದು ನಾನು ನಿನ್ನ ಮದುವೆ ಮಾಡ್ಕೊಂಡೆ ಅಂತ ಹೇಳಿದ್ರೆ ಎಲ್ಲಿ ನನ್ನ ಬಾಳಲ್ಲಿ ಬಲವಾದ ತೆರೆ ಬಿದ್ಬಿಡುತ್ತೋ ಅಂತ ಹೇಳಿದ್ರೆ ನಾನು ಹೇಳಿಲ್ಲ 5 ವರ್ಷ ಸಂತೋಷವಾಗಿ ಸಂಸಾರ ಮಾಡ್ತು ಇತ್ತೀಚೆಗೆ ನೀನ್ ಯಾರಿಗೂ ಹೆದರ್ತಿರೋದು ಆಗಾಗ ಹಣ ಕೊಡ್ತಿರೋ ತಿಳಿತು ನಿನ್ನ ಹಳೆ ಕತೆ ಗೊತ್ತಿರೋರು ಯಾರೋ ನಿನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಆ ಸಿಕ್ನಿಂದ ನಿನ್ನ ಪಾರ್ ಮಾಡ್ಬೇಕು ಅಂತ ಭರತ್ ಹತ್ರ ಕೇಳ್ತಿದ್ದೆ ನೀನ್ ಆದ ಬಿಟ್ಬಿಟ್ಟೆ ನೀನ್ ನಿನ್ ಗಂಡನ್ ಮೋಸ ಮಾಡಿದೆ ಅಂತ ಅನ್ಕೋಬಹುದು ನೀನ್ ನನಗೆ ಮೋಸ ಮಾಡಲಿಲ್ಲ ನಿನಗೆ ನೀನೇ ಮೋಸ ಮಾಡ್ಕೊಂಡೆ ಗೀತಾ ನಾನು ನಿನ್ನ ತುಂಬಾ ಪ್ರೀತಿಸ್ತಿದ್ದೇನೆ ನಾನೇನಾದ್ರೂ ನಿನ್ಗೆ ಒಳ್ಳೇದೇ ಮಾಡ್ದೆ ಅನ್ನೋ ಭಾವನೆ ನಿನಗೆ ಏನಾದಿದ್ರೆ ನೀನ್ ಧೈರ್ಯವಾಗಿರ್ಬೇಕು ಸದಾ ನನ್ನ ಜೊತೆಲೇ ಇದ್ದು ನನ್ನ ಬಾಳು ಜೇನ ಹೋಗಕ್ ಮಾಡ್ತೀಯ ಯೋಚನೆ ಮಾಡಬೇಡಿ ಅಂದ್ರೆ ನಿಮ್ ಖಂಡಿತ ನಾನು ಸಾಯಲ್ಲ ಧರ್ಮ ಮೂರ್ತಿಯಾದ ನಿಮ್ ನೆರಳಲ್ಲಿ ನಾನಿರೋ ತನಕ ಸಾವು ನನ್ನ ಹತ್ರ ಖಂಡಿತ ಸುಳಿಯಲ್ಲ ಸಾವು ನನ್ನ ಹತ್ರ ಖಂಡಿತ ಸುಳಿಯಲ್ಲ ಅಂದ್ರೆ मधुरा बलु मधुरा बालु जेना दारा मनसु मनसु लीनवागिरुव मधुरा बलु मधुरा बालु जेना दारा मनसु